ನಮಸ್ಕಾರ. ಕರ್ನಾಟಕದ ವಿಶಿಷ್ಟ ರಂಗತಂಡವಾದಂಥ ಅಭಿನಯ ಭಾರತಿ ವತಿಯಿಂದ ನಡೆಯುತ್ತಿರುವ ಈ ಕಾರ್ಯಕ್ರಮ ಬಹಳ ವಿಶಿಷ್ಟವಾದಂಥ ನಾನು ಭಾವಿಸ್ತೇನೆ. ಅಂತೆಯೇ ಇವತ್ತಿನ ದಿನ ಕನ್ನಡ ರಂಗಭೂಮಿಯ ಅಧ್ವರ್ಯುಗಳಾಗಿದ್ದಂಥ ಶಾಂತಯ್ಯ ಕವಿಗಳು ಸಕ್ಕರೆ ಬಾಳಾಚಾರ್ಯರ 165ನೇ ಜನ್ಮದಿನ ಅನ್ನೋದು ಕೂಡ ಭಾಳ ಒಂದು ರೀತಿಯ ಯೋಗಾಯೋಗ ಕರ್ಮಧರ್ಮ ಸಂಯೋಗ ಅಂತ ನಾನಾದರೂ ಭಾವಿಸ್ತೇನೆ. ಆತ್ಮೀಯರೇ, ಈ ನನ್ನ ಉಪನ್ಯಾಸ ಮಾಲಿಕೆಯಲ್ಲಿ ರಂಗಪತ್ರಿಗಳ ಕುರಿತು ತಮಗೆ ನನ್ನ ವಿಶಿಷ್ಟ ವಿಷಯಗಳನ್ನು ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ನೋಡಿ, ರಂಗಭೂಮಿ ಅನ್ನೋದು ಒಂದು ಪ್ರಬಲ ಶ್ರವಣ ದೃಶ್ಯ ಮಾಧ್ಯಮ, ಅದೊಂದು ಜೀವಂತ ಕಲೆ, ಚಿರಂತನ, ಚಿರನೂತನ, ಒಂದು ನಾಡಿನ ಸಂಸ್ಕೃತಿ ನಾಗರಿಕತೆಯ ದ್ಯೋತಕ ಪ್ರತೀಕ ಅಂದರೆ ಅಲ್ಲಿನ ರಂಗಭೂಮಿ. ರಂಗ ಚಟುವಟಿಕೆ ದಾಖಲೆ, ಪ್ರಸಾರ, ಪ್ರಚಾರ, ಪ್ರಗತಿ, ಅಭಿವೃದ್ಧಿ ಇವುಗಳೆಲ್ಲೂ ಕೂಡ ಸಮೂಹ ಮಾಧ್ಯಮಗಳು ವಹಿಸುವಂಥ ಪಾತ್ರ ಬಹಳ ಮಹತ್ವಪೂರ್ಣವಾದದ್ದು ಹಾಗೂ ನಿರಂತರವಾದದ್ದು. ಈ ದಿಸೆಯಲ್ಲಿ ಹವ್ಯಾಸಿ ರಂಗಭೂಮಿಯ ವಿಕಾಸ, ಪ್ರೋತ್ಸಾಹ, ಉತ್ಸಾಹ, ಇಲ್ಲಿ ಕನ್ನಡ ವೃತ್ತಿ ಪತ್ರಿಕೆಗಳು, ರಂಗಕ್ಕೆ ಮೀಸಲ ಪತ್ರಿಕೆಗಳು ಬಹಳ ಮಹತ್ವವಾದಂಥ ಪಾತ್ರವನ್ನು ವಹಿಸಿರುವುದು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಏನೇ ಆಗಲಿ, ಕನ್ನಡ ಪತ್ರಿಕಾ ರಂಗ ವೃತ್ತಿಗಿಂತ ಹವ್ಯಾಸಿ ರಂಗಕ್ಕೆ ಹತ್ತಿರ ಅಂದರೆ ಅತಿಶಯೋಕ್ತಿ ಆಗಲಾರದು. ರಂಗ ಮೀಸಲಾದ ಪತ್ರಿಕೆಗಳು ಸರ್ವೇ ಸಾಮಾನ್ಯವಾಗಿ ಅಲ್ಪಾಯು, ಆದರೆ ಅವು ಬೀರುವ ಪ್ರಭಾವ ಮಾತ್ರ ದೀರ್ಘಾಯು. ರಂಗ ಪತ್ರಿಕೆಗಳು ಸಂಖ್ಯೆಯಲ್ಲಿ ವಿರಳ, ಆದರೆ ಅದು ಬೀರುವ ಪರಿಣಾಮ ಹೇರಳ ಬಹಳ. ಅದಕ್ಕೆ ಮುಖ್ಯವಾದ್ದು ರಂಗಕರ್ಮಿಗಳ ಬೆಂಬಲ. ನಾಟಕ ರಂಗದ ಬೆಳವಣಿಗೆಗೆ ಪತ್ರಿಕಾ ರಂಗದ ಕೊಡುಗೆ ಅನನ್ಯ ಹಾಗೂ ಅನೂಹ್ಯವಾದುದು. ನಾಟಕ ನೋಡಿದ ಹಾಗೂ ನೋಡದ ಆಸಕ್ತರಿಗೆ ಮುಟ್ಟಿಸುವ ಕಾರ್ಯವನ್ನು ಪತ್ರಿಕೆಗಳು ಮಾಡುತ್ತಾ ಬಂದಿವೆ. ಅವು ದಿನಪತ್ರಿಕೆ ಆಗಿರ್ಬೋದು, ಮಾಸಪತ್ರಿಕೆ ಆಗಿರ್ಬೋದು, ಅಥವಾ ವಾರಪತ್ರಿಕೆ ಆಗಿರ್ಬೋದು, ಅದು ಗಾತ್ರ ಮುಖ್ಯ ಅಲ್ಲ, ಅದು ವಹಿಸುವಂತಹ ಪಾತ್ರ ಬಹಳ ಮುಖ್ಯವಾದದು. ಅದೇ ಚಿರಚೇತನ ಅಂತ ನಾನು ಹೇಳಿದ್ದೆ. ಈ ದೃಷ್ಟಿಯಲ್ಲಿ ರಂಗ ಪತ್ರಿಕೆ ನಡೆದು ಬಂದ ದಾರಿಯನ್ನು ಸ್ವಲ್ಪ ಅವಲೋಕನ ಮಾಡೋಣ. ಅದಕ್ಕೂ ಪೂರ್ವಭಾವಿಯಾಗಿ ಪತ್ರಿಕೋದ್ಯಮ ಬಗ್ಗೆ ಒಂದೆರಡು ಮಾತು. ಪತ್ರಿಕೋದ್ಯಮ ಒಂದು ಕಠಿಣ ಪರಿಶ್ರಮ ಕಾರ್ಯ ಕಾಯಕ ನಿರ್ವಹಿಸಬೇಕಾದರೆ ಅದಕ್ಕೆ ತನ್ನದೇ ಆದಂಥ ವಿಶಿಷ್ಟ ಲಕ್ಷಣಗಳಿದ್ದಾವೆ. ಆ ಕ್ಷೇತ್ರದಲ್ಲಿ ಪತ್ರಿಕೋದ್ಯಮ ಒಂದು ಗುರುತರ ಜವಾಬ್ದಾರಿ, ಪ್ರಾಮಾಣಿಕತೆ, ಅಲ್ಲಿ ಪ್ರತಿಷ್ಠೆಗಿಂತ ನಿಷ್ಠೆ, ವಸ್ತುನಿಷ್ಠತೆ ಬಹಳ ಮುಖ್ಯವಾಗ್ತದೆ. ಪತ್ರಿಕೆಯ ನಡೆಸುವುದೊಂದು ದುಸ್ತರ ಕಾರ್ಯ, ಅದೊಂದು ರೀತಿ ಹಸಿದಾರಾರತದಂತೆ, ಅಂದರೆ ಕತ್ತಿಯ ಅಲೆಗಿನ ಮೇಲೆ ನಡೆದಂತ ಆಗ್ತದೆ. ಒಂದು ಪತ್ರಿಕೆಯನ್ನು ಹುಟ್ಟು ಹಾಕುವಾಗಿನ ಪರಿಶ್ರಮ, ಶೂರತ್ವ, ತದನಂತರದಲ್ಲಿ ಬಾಲಗೃಹ ಪೀಡಿತವಾಗಿ ಎಡರು ತೊಡರು ಬಂದಾಗ ಬಂದ ದಾರಿಗೆ ಸುಂಕವಿಲ್ಲದಂತೆ ಮಾಯವಾಗುವುದು, ಅವಸಾನವಾಗುವುದು ಉಂಟು. ಆ ದೃಷ್ಟಿಯಿಂದ ಅದರ ಉಗಮ ಮತ್ತು ಅಸ್ತಿತ್ವವನ್ನು ನಾವು ಬಹಳ ಚೆನ್ನಾಗಿ ತಿಳ್ಕೊಳ್ಬೇಕಾಗ್ತದೆ. ನೋಡಿ, ಪ್ರಾಸಂಗಿಕವಾಗಿ ಹೇಳೋದಾದರೆ ಕನ್ನಡ ರಂಗಭೂಮಿಯ ಪತ್ರಿಕೆಗಳ ಮುಂಚಿತವಾಗಿ ರಂಗ ಪತ್ರಿಕೆಗಳ ಮುಂಚಿತವಾಗಿ ಪತ್ರಿಕೋ ಇತಿಹಾಸ ಚರಿತ್ರೆ ಕಡೆ ನಾವು ಅವಲೋಕನ ಮಾಡೋದಾದರೆ ಭಾರತ ಪತ್ರಿಕೋದ್ಯಮ ಶುರುವಾಗಿ ಸುಮಾರು 250 ವರ್ಷಗಳಾಯಿತು. ಅದರಲ್ಲಿ ಕನ್ನಡ ಪತ್ರಿಕೋದ್ಯಮ ಶುರುವಾಗಿ ಸುಮಾರು 200 ವರ್ಷಗಳಾದವು. ಕನ್ನಡದ ಮೊಟ್ಟ ಮೊದಲೇ ಪತ್ರಿಕೆ ಅಂತಂದರೆ ಮಂಗಳೂರು ಸಮಾಚಾರ. ಅದು 1 ಜುಲೈ 1843 ರೆವರೆಂಡ್ ಅರ್ಮಾನ್ ಮೊಯ್ಲಿಂಗ್ ಅವರಿಂದ ಪ್ರಾರಂಭ ಆಯಿತು. ಆಮೇಲೆ 1844 ಬಳ್ಳಾರಿಯಿಂದ ಒಂದು ಪತ್ರಿಕೆ ಪ್ರಾರಂಭವಾಯಿತು, ಅದು ಕನ್ನಡ ಸಮಾಚಾರ. ಅದರ ಮೊಳೆಗಳನ್ನು ಚೀನಾ ಮತ್ತಿತರ ದೇಶಗಳಿಂದ ತಂದು ಜೋಡಿಸಲಾಗಿತ್ತು. ಇರಲಿ, ಇನ್ನು ನಾಟಕ ರಂಗದ ಬೆಳವಣಿಗೆಗೆ ಪತ್ರಿಕಾ ರಂಗದ ಕೊಡುಗೆ ಅನನ್ಯ ಹಾಗೂ ಅನೂಹ್ಯ. ನಾಟಕ ನೋಡಿದ ಹಾಗೂ ನೋಡದ ಆಸಕ್ತರಿಗೆ ಮುಟ್ಟಿಸುವ ಕಾರ್ಯವನ್ನು ಈ ರಂಗ ಪತ್ರಿಕೆಗಳು ಮಾಡುತ್ತಾ ಬಂದಿವೆ. ರಂಗ ಪತ್ರಿಕೆ ನಡೆದು ಬಂದ ದಾರಿ ಇವತ್ತು ಚೇತೋ ಆಗಲಿ, ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ, ಪ್ರಾದೇಶಿಕವಾಗಿ, ಸ್ಥಳೀಯವಾಗಿ ಪತ್ರಿಕೆಗಳು ಅವುಗಳ ಉಗಮ, ಅಸ್ತಿತ್ವ, ಅಸ್ತಮಾನ ಹೆಜ್ಜೆಗಳನ್ನು ಈಗಾಗಲೇ ನಾನು ಪ್ರಾರಂಭದಲ್ಲಿ ಹೇಳಿದ್ದೇನೆ. ಪತ್ರಿಕಾ ರಂಗ ಒಂದು ಗುರುತರವಾದಂಥ ಕಾಯಕ ಅಂಗ, ಅದು ಸೇವಾ ಕ್ಷೇತ್ರ.
ಅದು ವ್ಯವಸಾಯವೇ ಹೊರತು ಕೈಗಾರಿಕೆಯಲ್ಲ. ನೋಡಿ, 1859ರಲ್ಲಿ ರೆವರೆಂಡ್ ಫರ್ಡಿನೆಂಡ್ ಕಿಟ್ಟಲ್ ಅವರ ಸಂಪಾದಕತ್ವದಲ್ಲಿ ಮಂಗಳೂರಿನಲ್ಲಿದ್ದ ಜಾನ್ ಮ್ಯಾಕ್ ಎಂಬುವರು ಸಚಿತ್ರ ಕನ್ನಡ ಸಾಂಸ್ಕೃತಿಕ ಪತ್ರಿಕೆಯನ್ನು ಹೊರತಂದರು. ಇನ್ನು 1887ರಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಆರಂಭವಾಗಿದ್ದ ಪತ್ರಿಕೆ ಅಂತಂದರೆ ದ ರೆಕಾರ್ಡರ್ ಹಾಗೂ ವೃತ್ತಾಂತ ಪತ್ರಿಕೆ. 1892ರಲ್ಲಿ ಮೈಸೂರಿನ ಗ್ರಾಜ್ಯುಯೇಟ್ ಟ್ರೈನಿಂಗ್ ಅಸೋಸಿಯೇಷನ್ GTA ಆರಂಭಿಸಿದಾಗ ಕರ್ನಾಟಕ ಗ್ರಂಥಮಾಲೆ ನೇಕಕಾಲಗಳು ಬಹುಶಃ ಸಾಹಿತ್ಯ ಲಲಿತ ಕಲೆಗಳಾಗಿ ಮೀಸಲಾಗಿ ವಿಶೇಷವಾಗಿ ಬಹುಪಾಲು ರಂಗಭೂಮಿಯ ಪುಟಗಳನ್ನು ಹೊಂದಿತ್ತು. ತದನಂತರದಲ್ಲಿ ಚಲನಚಿತ್ರ ರಂಗ ಪತ್ರಿಕೆಗಳ ಬಗ್ಗೆ ಒಂದು ಮಾತು ಹೇಳ್ತೀನಿ. ನೋಡಿ, ಚಲನಚಿತ್ರದ ಪತ್ರಿಕೆಗಳು ಸಂಖ್ಯೆ ಅಸಂಖ್ಯಾತ. ಅವು ಕಪ್ಪು ಬಿಳುಪಾಗಿರ್ಬೋದು, ವರ್ಣರಂಜಿತವಾಗಿರ್ಬೋದು, ಅದು ರಂಗ ಪತ್ರಿಕೆಗಳು ವಿಭಿನ್ನವಾದಂಥದ್ದು. ರಂಗ ಪತ್ರಿಕೆಗಳು ಬಯಸುವುದಾದ್ರೂ ಏನು ಅಂತಂದರೆ ನಾಟರಂಗದ ಬೆಳವಣಿಗೆ, ಪತ್ರಿಕಾ ರಂಗದ ಕೊಡುಗೆ ಅನನ್ಯ ಅದನ್ನು ಬಯಸ್ತದೆ. ರಂಗ ಪತ್ರಿಕೆಗಳು ವಿಶೇಷವಾಗಿ ಇರಬೇಕಾದಂಥ ಲಕ್ಷಣ ಅಂದರೆ ವಸ್ತುನಿಷ್ಠ ಬರಹಗಳು, ಪೂರ್ವಗ್ರಹ ಪೀಡನಾರಹಿತ ಸುದ್ದಿ, ವಿಮರ್ಶೆ, ಸಮೀಕ್ಷೆ, ಸಾಪೇಕ್ಷೆ, ಅಪೇಕ್ಷೆ, ಪರಾಮರ್ಶೆ, ಅದು ಪರಿಶೀಲನೆ, ಚರ್ಚೆ, ವಾದ, ಸಂವಾದ, ರಚನಾತ್ಮಕ ಟೀಕೆ, ಟಿಪ್ಪಣಿಗೆ ಅಲ್ಲಿ ಆಸ್ಪದ ಉಂಟು. ಬಣ್ಣದ ಬದುಕಿನ ರಂಜಿನಿ ಅಂಶಗಳು ಯಾವುದೇ ರಂಗಪತ್ರಿಕೆಯ ನಿಯತಕಾಲಿಕೆಯ ಆಯುರ್ಮಾನ ನಿರ್ಧರಿಸುತ್ತವೆ. ಕನ್ನಡ ಆಗುಹೋಗುಗಳ ಪತ್ರಿಕೆಯ ದೃಷ್ಟಿಯಿಂದ ಆ ಪರಂಪರೆ ನೋಡಿದಾಗ ಕೆಲವೇ ಕೆಲವು ರಂಗಪತ್ರಿಕೆಗಳು ರಂಗಭೂಮಿ ಉತ್ಕರ್ಷಕ್ಕೆ ಸದಾ ಕೊಡುಗೆ ನೀಡಿದ್ದಾವೆ. ಒಂದು ಮಾತು ಹೇಳ್ತಾರೆ, ಇಂದಿನ ಪತ್ರಿಕೆಯ ನೆನ್ನೆಯ ಚರಿತ್ರೆ, ನಾಳಿನ ದಿಕ್ಸೂಚಿ. ಈ ಮಾತು ಸತ್ಯಸ್ಯ ಸತ್ಯ ನಿತ್ಯಸ್ಯ ನಿತ್ಯ. ಎ ಮ್ಯಾನ್ ನೋಸ್ ಹಿಸ್ಟ್ರಿ, ಓನ್ಲಿ ಕ್ಯಾನ್ ಕ್ರಿಯೇಟ್ ಹಿಸ್ಟ್ರಿ, ಅದರ್ವೈಸ್ ಬಿಕಮ್ಸ್ ಎ ಮಿಸ್ಟ್ರಿ. ಸರಿ, ರಂಗ ಪತ್ರಿಕೆ ನಡೆದು ಬಂದ ದಾರಿ ಹೇಗೆ? ಕಳೆದ 20ನೇ ಶತಮಾನದ ಪ್ರಾರಂಭಿಕ ಅಥವಾ ಮೊದಲ ಭಾಗದಲ್ಲಿ ಅದು ಉಗಮವನ್ನು ನಾವು ಸ್ಪಷ್ಟವಾಗಿ ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. 1925 ಆಗಸ್ಟ್ ಇಂದ ಹಿಡಿದು 1936ರವರೆಗೆ ಒಂದು ಪತ್ರಿಕೆ ರಂಗಭೂಮಿ ಕುರಿತ ಪತ್ರಿಕೆ ಹೊರಡಿತು. ಅದರ ಹೆಸರು ರಂಗಭೂಮಿ. ಅಂದಿನ ಬೆಂಗಳೂರಿನ ಪ್ರಖ್ಯಾತ ಅಮೆಚೂರ್ ಡ್ರಾಮಾಟಿಕ್ ಅಸೋಸಿಯೇಷನ್ ADA ತಂಡದ ಪ್ರಖ್ಯಾತ ಡಾಕ್ಟರ್ ಭಾರದ್ವಾಜರ ಸಂಪಾದಕತ್ವದಲ್ಲಿ ಅದು ಮಾಸಪತ್ರಿಕೆ ಹೊರಬಂದು ಕನ್ನಡ ರಂಗಭೂಮಿಗೆ ಮರೆಯಲಾಗದ ಸೇವೆಯನ್ನು ಸಲ್ಲಿಸಿದೆ. ಆ ಪತ್ರಿಕೆ ಒಂದು ಎರಡು ಮಾತು, ಅಲ್ಲಿ 100ಕ್ಕೂ ಮಿಕ್ಕಿಲಾದ ಪುಟಗಳಿದ್ದವು. ಸಮಕಾಲೀನ ವೃತ್ತಿ ಹವ್ಯಾಸಿ ರಂಗ ಇತಿಹಾಸದ ಆಧಾರ ಆಗಿತ್ತು. ಅದೊಂದು ರಂಗ ಭಂಡಾರ. 1925ರ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಸಂಚಿಕೆಗಳಲ್ಲಿ ಉಯಿಲ್ಗೋಳ್ ನಾರಾಯಣ ರಾಯರ ವರ್ಣಿಸುವಂತಹ ಶಾಂತಕವಿ ಸಕ್ಕರೆ ಬಾಳಾಚಾರ್ಯರ ಕಂಡ ನಾಟಕ ಪ್ರೇಮದಿಂದಾಗಿ ಮರಾಠಿ ಮಂಡಳಿಗಳು ಕಂಡಂತ ದಿಗ್ಭ್ರಮೆಯನ್ನು ಹಾಗೂ ಕೆರೋಡಿಸ್ ಸುಬ್ರಾಯರು ಮತ್ತು MG ವೆಂಕಟೇಶ್ವರ ಕನ್ನಡ ರಂಗಭೂಮಿ ಇತಿಹಾಸ ಲೇಖನಗಳು ನಿಜವಾಗಿಯೂ ಕೂಡ ಓದುಗರನ್ನು ಮೈನವರೆಡಿಸುತ್ತವೆ. 1926ರಲ್ಲಿ HK ವೀರಣ್ಣಗೌಡ ರಂಗ ಕಳಕಳಿ ಹಾಗೂ ನಾಟಕ ಬುದ್ಧದೇವ. 1927ರಲ್ಲಿ ಕನ್ನಡ ಕಾದಂಬರಿ ಸಾರ್ವಭೌಮ ಅನಕ್ಲೂರ ರಂಗಭೂಮಿಯ ಸ್ಥಿತಿಗತಿ ಲೇಖನ. 1928ರಲ್ಲಿ ಕಮಲಾದೇವಿ ಚಟ್ಟೋಪಾಧ್ಯಾಯ ಹಾಗೂ ಈ ಕನಕಲಕ್ಷ್ಮಮ್ಮನವರ ರಂಗಸೇವೆ ದೇಶಭಕ್ತಿ, ಅಲ್ಲದೆ ಕಲಾಪ್ರಪೂರ್ಣ ಬಳ್ಳಾರಿ ರಾಘವಾಚಾರ್ಯರ ಕಬೀರ ಪಾತ್ರ ವೈಖರಿಯ ಪರಾಕಾಷ್ಠೆ ಕುರಿತು ಮಹಾತ್ಮ ಗಾಂಧಿಯವರ ಮೇಲೆ ಬೀರುತ್ತ ಪ್ರಭಾವ ಹಾಗೂ ಅವರ ಉದ್ಗಾರ, ಗುಬ್ಬಿ ಕಂಪನಿ ವೈಭವೋಪೇತ ಪ್ರದರ್ಶನಗಳ ವರ್ಣನೆ, ದಕ್ಷಿಣ ಕರ್ನಾಟಕದ ಅಂಬಾಪ್ರಸಾದ ನಾಟಕ ಮಂಡಳಿ ಸಂಗತಿ, ಅಲ್ಲದೆ ವಾಮನರಾವ್ ಮಾಸ್ತರರ ನಾಟಕ ಮಂಡಳಿ ದಾಖಲೆಗಳು ಈ ರಂಗಭೂಮಿ ಪತ್ರಿಕೆಯಲ್ಲಿ ನಮಗೆ ಲಭ್ಯ ಇದ್ದಾವೆ. ಈಗಾಗಲೇ ಹೇಳಿದಾಗೆ ಅದು 1 ದಶಕಕ್ಕೂ ಮೀರಿ ಪ್ರಸರಣಗಳಿತ್ತು. ಪತ್ರಿಕೆಯೊಂದಿಗೆ ಕೈಜೋಡಿಸಿದವರೆಂದರೆ ವಿ ಭಾಸ್ಕರನ್ ಅವರ ಸಂಪಾದಕತ್ವ, ಜೊತೆಗೆ ಜಿ ವೆಂಕಟಾಚಲಂ, ಕೆ ಸಂಪತ್ಗಿರವರ ಸಹಾಯ ಅದಕ್ಕೆ ಲಭ್ಯವಿತ್ತು. ಅಲ್ಲದೆ ಥಿಯೇಟರ್ ಎಂಬ ಆಂಗ್ಲ ತ್ರೈಮಾಸಿಕ ಕೂಡ ಬಂತು. ನೋಡಿ, 1931ರಲ್ಲಿ BM ಶಿವರ ಅಶ್ವತ್ಥಾಮನ್ ಕುರಿತು VC ಅವರ ವಿಮರ್ಶೆ, ಕನ್ನಡ ರಂಗಭೂಮಿಯ ಶತಮಾನೋತ್ಸವ ಸಂಚಿಕೆ ಬಿಡುಗಡೆ ಬಂತು. ಈ ಅವಧಿಯಲ್ಲಿಯೇ ADA ತಂಡವು ಆಗಲೇ 47 ವೃತ್ತಪತ್ರಿಕೆಗಳನ್ನು, ವಾರಪತ್ರಿಕೆ ಮತ್ತು ಮಾಸಪತ್ರಿಕೆಗಳನ್ನು ವಿನಿಮಯ ಮಾಡಿಕೊಳ್ತಾ ಇತ್ತಂತೆ. ನಾಟ್ಯಶಾಸ್ತ್ರದ ಮೊದಲ ಕನ್ನಡ ಅನುವಾದ ಬೆನಗಲ್ ರಾಮರ ಭಗವದ್ಜುಕಂ
ದಾನವಾಯಿಯಾಗಿ ಅಲ್ಲಿ ಪ್ರಕಟವಾಗಿತ್ತು. ಅಲ್ಲದೆ ಪಾನ್ಯಂ ಸುಂದರ ಶಾಸ್ತ್ರಿಗಳ ಭಕ್ತ ವಿಲಾಸ ಪ್ರಹಸನ ಸಂಸ್ಕೃತ ನಾಟಕ, ಕೆ ಕೃಷ್ಣಯ್ಯಂಗಾರರ ಕನ್ಯಾಶುಲ್ಕ ಅದರ ಮೂಲ, ಗುರುಜಾಡ ಅಪ್ಪಾರಾವ್ ಪಂತರ ತೆಲುಗು ಕೃತಿ, ರವೀಂದ್ರನಾಥ್ ಠಾಕೂರ್ ಅವರ ಕಚದೇವಯಾನಿ ಅದನ್ನು ಕನ್ನಡಕ್ಕೆ ತಂದಂಥವರು ಎಲ್ ಗುಂಡಪ್ಪನವರು, ಮುಕ್ತಧಾರ ಆಧಾರಿತ ಬಂಧ ವಿಮೋಚನ ಕೆಲ ಸುಬ್ರಾಯರದು, ಅದು ಕೈವಾಲ ರಾಜರಾಯರ ಅಂತಿಗೊನೆ ಮೂಲ ಸಾಫೋಕ್ಲಿಸ್. ಅಲ್ಲದೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರರ ತಾಳಿಕೋಟೆ ನಾಟಕವು ಕೂಡ ಅಲ್ಲಿ ಪ್ರಕಟವಾಗಿತ್ತು. ಹಾಗೂ ಶ್ರೀಮತಿ ಭಾರತಿಯವರ ಅಹಲ್ಯ, ತದನಂತರದಲ್ಲಿ ಸಂಸಾರ ಸುಗುಣ ಗಂಭೀರ, ಎ ನರಸಿಂಹಯ್ಯನವರ ತಪೋಬಲ, ಕಡೆಮಂಗಳೂರು ಶಂಕರ ಭಟ್ಟರ ಉಷೆ, ಪಂಡಿತ ತಾರಾಧರ ದೀನಬಂಧು ಕಬೀರ ಪ್ರದರ್ಶನದ ಅವಲೋಕನ, ಅನಾಥರವರ ನಾಟಕ ಮದುವೆಯೋ ಮನೆಹಾಳೋ, ಕುವಂಪುರ ಜಲಗಾರ ಚಂದ್ರ ಆಸ, ದಾಸು ಕೃಷ್ಣರಾಯರ ವಿಚಿತ್ರ ವ್ರತ, ಶ್ರೀರಂಗರ ಮುಕ್ಕಣ್ಣನ ವಿರಾಟ ಪುರುಷ, ಮೋಟಗಾನಹಳ್ಳಿ ರಾಮಶಾಸ್ತ್ರಿಗಳ ಕರ್ನಾಟಕ ಮುಕುಂದಾನಂದ ಬಾಣಂ, ದೇವುಡು ನರಸಿಂಹ ಶಾಸ್ತ್ರಿಗಳ ಮಯೂರ, ಕೆ ಸಿ ಭೀಮರಾಯರ ಸತಿ ಸಂಯುಕ್ತೆ, ಕೆ ಶ್ರೀಕಂಠನವರ ಪಗಾರ ದಿನ, ಹಾಗೂ ಎಂ ವಿ ಸೀತಾರಾಮಯ್ಯನವರ ಹೂವಿನ ಆಸೆ, ಆಸು ಶ್ಯಾಮಶಾಸ್ತ್ರಿಗಳ ಒಂದು ನಾಟಕ ಮಕ್ಕಳ ನಾಟಕ ದಾಳಿಂಬೆ, ಇವೆಲ್ಲವೂ ಕೂಡ ಆ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು. ಸ್ವಲ್ಪ ನಮ್ಮ ಚಿತ್ತವನ್ನು ಮೈಸೂರು ಕಡೆ ಅರಸುವುದಾದರೆ ನೋಡಿ, 1926 ಒಂದು ಪತ್ರಿಕೆ ಮೈಸೂರು ರಂಗಭೂಮಿ ಹೊರಬಂದಿತ್ತು. ಅದರ ಬಗ್ಗೆ ಹೆಚ್ಚು ವಿವರಗಳು ನಮಗೆ ಲಭ್ಯವಿಲ್ಲ. ಇನ್ನು 1929 ಮಾಸಿಕವಾಗಿ ಪ್ರೇಮ ಅನ್ನೋ ಪತ್ರಿಕೆ ಬಂತು. ಅದನ್ನು ಹೊರತಂದವರು ಪಂಡಿತ ತಾರಾನಾಥರು. ಅದು 3 ಕಾಲ ಪ್ರಕಟವಾಯಿತು. ರಂಗಭೂಮಿಗೆ ಸುದ್ದಿಗೆ ಗಮನಾರ್ಹ ಆದ್ಯತೆಯನ್ನು ಕೊಟ್ಟಂಥ ಪತ್ರಿಕೆ ಅಂತಂದರೆ ಪ್ರೇಮ. ಇನ್ನು 1930 ಕಲಾ ಎಂಬ ಮಾಸಿಕ ಪತ್ರಿಕೆ ಬೆಂಗಳೂರಿನ ಕಲಾಮಂದಿರದಿಂದ ಬಂತು. ಅದು 2 ಮಿಕ್ಕಿ ಬದುಕಿದ ಪತ್ರಿಕೆ. ಕನ್ನಡ ನಾಟಕ ಪರಿಷತ್ ಅಂತ ಇನ್ನೊಂದು ಪತ್ರಿಕೆ ಬಳ್ಳಾರಿಯಿಂದ ಬರ್ತಾ ಇತ್ತು. ಇದೇ ಅದರ ಹೆಗ್ಗಳಿಕೆ. ಇದೇ ಸಂದರ್ಭದಲ್ಲಿ ಆತ್ಮೀಯರೇ, ಇತರ ಪತ್ರಿಕೆಗಳು ದ ಲಿಬರ್ಟಿ, ದ ಸ್ಟೇಟ್ಸ್ಮನ್, ದ ಅಡ್ವಾನ್ಸ್, ಅಮೃತ್ ಬಜಾರ್, ಈ ರೀತಿಯಾಗಿ ಅನೇಕ ಪತ್ರಿಕೆಗಳು ಆಗಲೇ ರಂಗಭೂಮಿಯನ್ನು ಸೂಕ್ತವಾಗಿ ಪ್ರತಿನಿಧಿಸಿದ್ದವು. ಇನ್ನು 1932-36 ಅವಧಿಯಲ್ಲಿ ಬಂದಂಥ ಒಂದು ರಂಗಪತ್ರಿಕೆ ಅಂದರೆ ವಿಚಿತ್ರ ಪ್ರಪಂಚ. ಇದು ಬೆಂಗಳೂರಿನಲ್ಲಿ ಪ್ರಕಟವಾಗ್ತಾ ಇತ್ತು. ಅದರ ಸಂಪಾದಕರಾಗಿ ತಿರುಮಲೆ ತಾತಾ ಶರ್ಮ ಅವರಿದ್ದರು. ಮತ್ತೊಂದು ಪತ್ರಿಕೆ ಕನ್ನಡ ರಂಗಭೂಮಿ ಅಧ್ವರಿಯು, ನಾಟಕಕಾರ ಹಾಗೂ ಕಾದಂಬರಿಕಾರ ಬಿ ಪುಟ್ಸಾಮಯ್ಯನವರಿಂದ ಪ್ರಕಟವಾಗುತ್ತಿದ್ದಂಥ ನಾಟ್ಯರಂಗ ಚಿತ್ರರಂಗ. ಇನ್ನೊಂದು ಪತ್ರಿಕೆ 1934-35 ಬಂತು. ಅದು ವಾಕ್ಚಿತ್ರ, ಹೆಸರೇ ಸೂಚಿಸುವಂತೆ ಅದು ಸಿನಿಮಾ ಪತ್ರಿಕೆ. ಆದರೂ ಕೂಡ ನಾಟಕ ಕಲೆಗೂ ಕೆಲವು ಪುಟಗಳನ್ನು ಅದು ಮೀಸಲಾಗಿಟ್ಟಿತ್ತು. 1945-46 ಮಾನ ಚೌಡಪ್ಪನ ಸಂಪಾದಕರಾಗಿದ್ದರು. ಅದು ಎಷ್ಟು ಕಾಲ ಅದು ಜೀವಂತವಾಗಿತ್ತು ಅನ್ನೋದು ಒಂದು ಪ್ರಶ್ನಾರ್ಹ ವಿಷಯ. ಇನ್ನೊಂದು ಪತ್ರಿಕೆ ಪ್ರಭಾತ ಎಂಬುದು, ಅದು ಶಾಂತಕವಿ ವಿರಚಿತ ನಾಟಕ ಎಂಬ ಷಟ್ಪದಿಯ ಮಾಲಿಕೆಯ ಪ್ರಕಟವಾಗಿತ್ತು. ಮತ್ತೊಂದು ಮೈಸೂರು ವಿದ್ಯಾಲಯದಿಂದ ಹೊರಡ್ತಿದ್ದಂಥ ಒಂದು ಪುಸ್ತಕ ರೂಪದ ಪತ್ರಿಕೆ ಪ್ರಬುದ್ಧ ಕರ್ನಾಟಕ. ಪ್ರಬುದ್ಧ ಕರ್ನಾಟಕ ಬೆಳ್ಳಿ ಸಂಚಿಕೆಯಲ್ಲಿ ಮಾನ್ವಿ ನರಸಿಂಗರಾವ್ ಅವರ ಹೊಸಗನ್ನಡ ನಾಟಕಗಳು ಒಂದು ಅಪೂರ್ವ ಲೇಖನ, ನಾಟಕಗಳ ಲೇಖನ ಪ್ರಕಟವಾಗಿದೆ. ಆ ಪರಿಷತ್ ಪತ್ರಿಕೆಯೂ ಬರ್ತಾ ಇತ್ತು. ಅದು ರಂಗ ಸಾಹಿತ್ಯದ ಬಗ್ಗೆ ತೀವ್ರ ಕಳಕಳಿಯನ್ನು ಹೊಂದಿತ್ತು. ಇನ್ನೊಂದು ಮೈಲಿಗಲ್ಲು ಅಂತ ಅಂದರೆ 1943-53 ಸುಮಾರು 1 ಕಾಲ ಹೊರಬಂದಂಥ ಪತ್ರಿಕೆ ಹೆಸರು ತಮಾಷಾ. ತಮಾಷಾ ವೃತ್ತಿ ಹವ್ಯಾಸಿಯ ಮೇರು ನಟ ಎಂ ಎಸ್ ಮಾಧುರಾಯರು ಈ ಒಂದು ಗ್ರಂಥವನ್ನು ತೆಗೆದುಕೊಂಡ್ಬಂದು ತಮ್ಮ ಸಂಪಾದಕತ್ವದಲ್ಲಿ. ಅವರು ಬೆಂಗಳೂರಿನಲ್ಲಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿದ್ದರು. ಅವರಿಗೆ ವಿಶೇಷವಾಗಿ ರಂಗಭೂಮಿಯ ನೋವು, ನೊಲಿವು, ಅಂಕು, ಡೊಂಕು, ಕೊಂಕು, ಕೊಸರುಗಳನ್ನು ತಿದ್ದಲು ಬಹಳ ಆಸಕ್ತಿ ಇತ್ತು. ಅದನ್ನು ಕೆಲಸ ಮಾಡಿದರು. ಪತ್ರಿಕೆಯ ಹೆಸರು ಹೇಳುವಂತೆ ಅದೊಂದು ವೈಶಿಷ್ಟ್ಯ ಪತ್ರಿಕೆ. ಹಾಸ್ಯ ದಾಟಿ ಇರ್ತಿತ್ತು, ಆದರೂ ಕೂಡ ಗಂಭೀರ ಚಿಂತನೆಯೂ ಕೂಡ ಆ ಒಂದು ವಾರ ಪತ್ರಿಕೆಯಲ್ಲಿ ಬರ್ತಾ ಇತ್ತು. ಬೆಂಗಳೂರಿನಲ್ಲಿ ಅನಂತ ಪದ್ಮನಾಭ ಅವರಿಗೆ ಅದು ವರ್ಗಾವಣೆ ಆಯಿತು. ಏಕೆಂದರೆ ತಮಾಷಾ ಮಾಧುರ ಅವರಿಗೆ 1961 ಗದಗ್ನಲ್ಲಿ ವರ್ಗಾವಣೆ ಆಯಿತು. ಇನ್ನೊಂದು ಪತ್ರಿಕೆ 1972 ಬಂದದ್ದು ಮಾಸಿಕ ಮುಕ್ತ. ಈ ಮುಕ್ತದ ಜೀವನಾಡಿಗಳು ಅಂತಂದರೆ ಡಿ ಎನ್ ಸೀತಾರಾಮ್, ಎಲ್ ಕೃಷ್ಣಪ್ಪ, ಕಾಳೇಗೌಡ ನಾಗೇವಾರ, ಡಿ ಆರ್ ನಾಗರಾಜ್, ಪ್ರಸನ್ನ, ದಿನೇಶ್, ಶ್ರೀನಿವಾಸ್ ಅಂಥ ರಂಗ ಪ್ರತಿಭಾನ್ವಿತರು ಈ ಮುಕ್ತಕ್ಕೆ ದುಡಿದರು. ಇನ್ನೊಂದು ಪತ್ರಿಕೆ 1990 ಬಂದಂಥದ್ದು, ಅದಕ್ಕೆ ಶೂದ್ರ ಶ್ರೀನಿವಾಸ್ ಅವರು ಸಂಪಾದಕರಾಗಿದ್ದರು. ಸಾಹಿತ್ಯಿಕ ಪತ್ರಿಕೆ. ಆ ಪತ್ರಿಕೆ ಹೆಸರೇ ಶೂದ್ರ. ಆ ಪತ್ರಿಕೆ ವಿಶಿಷ್ಟ ಅಂದರೆ ಯಾವುದೇ ಒಂದು ನಿರ್ಭೀಡ ಇಲ್ಲದೆ ಮುಕ್ತ ಚರ್ಚೆಗೆ ಅವಕಾಶ ನೀಡಿತ್ತು.
1992ರಲ್ಲಿ ಬಂದಂಥ ಬಹಳ ಮುಖ್ಯವಾದಂಥ ಪತ್ರಿಕೆ ಅಂತಂದರೆ ರಂಗಮಂಟಪ. ರಂಗಮಂಟಪ ಮೈಸೂರು ಮಹಾರಾಜ ಕಾಲೇಜಿನ ಶ್ರೇಷ್ಠ ನಟ ಶ್ರೀಪಾತ್ರ ಪ್ರವೀಣ ಬಿ ಕೃಷ್ಣ ತುಪ್ಪ ಎಂದು ಅವರನ್ನು ಕರೆಯಲಾಗ್ತಿತ್ತು. ಅವರು ಏಪ್ರಿಲ್ 1972ರಂದು ವಿಲಾಸಿ ಕಲಾಸಂಸ್ಥೆಯಿಂದ ಒಂದು ತ್ರೈಮಾಸಿಕವನ್ನು ತೆಗೆದುಕೊಂಡರು. ಈ ಪತ್ರಿಕೆಯನ್ನು ಕುರಿತು ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಂಥ KPS ಮೆನವರು ಹೇಳಿದ ಮಾತು ಬಹಳ ವಿಶಿಷ್ಟ. The release of Rangamantapa is not only the commendable endeavor, but the scope of the magazine seems carefully worked out. Kannada does not lag behind its sister states in India in the field of theatre arts. The proposed magazine should be of help to connoisseurs and layman alike. Antandidru innondu patrike MS Nagaraj avaru varthandanta nandi ಆ ಡಿ ಶಂಕರ್ಪುರ 1974 ತನ್ನದಾದ ಪತ್ರಿಕೆ ಥಿಯೇಟರ್ ಹಾಗೂ ಕೊಡದಿನಿಂದ ಜನವರಿ 1978ರಲ್ಲಿ ತ್ರೈಮಾಸಿಕ ಹೊರಟಂಥ ಪತ್ರಿಕೆ ಅಂತಂದರೆ ಸ್ಪಂದನ. ಅದರ ಸಂಪಾದಕರಾಗಿ ಎನ್ ಆರ್ ರಮೇಶ್, MS ಮಧ್ಯಸ್ಥ ಹಾಗೂ DP ರಾಮಚಂದ್ರ ರಾವ್ ಇದ್ದರು. ಇನ್ನೊಂದು ಮಹತ್ತರವಾದ ಮೈಲಿಗಲ್ಲು ಅಂತ ಅಂದರೆ ಕನ್ನಡ ರಂಗಭೂಮಿಯ ಹಾಗೂ ಪತ್ರಿಕೆ ಇತಿಹಾಸದಲ್ಲಿ ಅಂದರೆ ಸಮುದಾಯ ವಾರ್ತಾಪತ್ರ ಹೊರಟಿತ್ತು 1979ರಿಂದ ಮಾಸಿಕವಾಗಿ. ಸಮುದಾಯ ತಂಡ ತಮಗೆಲ್ಲ ಗೊತ್ತಿರೋ ಹಾಗೆ ಅದು ಹೊಸಹಲೆಯ ಎಡಪಂಥೀಯ ಪ್ರಗತಿಪರ ಜನಪರ ವಿಚಾರಧಾರ ನಾಟಕಗಳ ಸ್ಪಷ್ಟ ರೂಪವನ್ನು ಹೊಂದಿದ್ದಂಥ ಒಂದು ತಂಡ ಅದು. ಈ ಪತ್ರಿಕೆಯ ಸಂಪಾದಕರಾಗಿ ಎಸ್ ಮಾಲತಿಯವರಿದ್ದರು ಹಾಗೂ ಪತ್ರಿಕೆ ರಂಗಾಭಿಧಾನವಾಗಿ ಪ್ರಸನ್ನ, CGK ಜನಾರ್ದನ್, ಬಿ ಗಂಗಾಧರ ಸ್ವಾಮಿ, ಬರ್ಗು ರಾಮಚಂದ್ರಪ್ಪ, ಗಂಗಾಧರ ಮೂರ್ತಿ ಹಾಗೂ ರಾಮಚಂದ್ರ ದೇವ ಮುಂತಾದವರು ಇದ್ದರು. ಇನ್ನೊಂದು ಪತ್ರಿಕೆ ಬಹಳ ಪರಿಚಿತವಾದ ತಮಗೆಲ್ಲರಿಗೂ ಕೂಡ, ಅದು ಸೂತ್ರಧಾರ ವಾರ್ತಾಪತ್ರ 1979-80ರಲ್ಲಿ ಪ್ರಾರಂಭವಾಯಿತು. ನೋಡಿ, ಆ ಪತ್ರಿಕೆ ಸೂತ್ರಧಾರ ವಾರ್ತಾಪತ್ರ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಪ್ರಾರಂಭ ಆಗಿ ಇನ್ಲ್ಯಾಂಡ್ ಲೆಟರ್ ಸೈಜ್ಗೆ ಮಾರ್ಪಾಡಿಗೆ ತದನಂತರದಲ್ಲಿ ವಿಸ್ತೃತ ರೂಪವನ್ನು ವಿನ್ಯಾಸನ ಪಡೆಯಿತು. ಅದರ ಬೆನ್ನುಗಾಗಿ ದೃಢದಂಥವರು ಸಂಪಾದಕತ್ವದಲ್ಲಿ KB ಸಿದ್ಧಾಂತಿ, ಎ ಪುರುಷೋತ್ತಮ್, ಮಾಲಿ, ರಾಜನ್ ಉಣಸವಾಡಿ, ಪಾಲ್ ಸುದರ್ಶನ್, ನಾರಾಯಣ್ ರಾಯಚೂರ್, ಆನಾ ರಮೇಶ್ ಹಾಗೂ ರಾಮಯ್ಯ, ಅದರ ಬೆಂಬಲಿಗರಾಗಿ ಆರ್ ನಾಗೇಶ್ ಮತ್ತು ಮಾಲತಿ ಸರೋಜ್ ಅವರು. ನೋಡಿ, ಈ ಪತ್ರಿಕೆ ವಿಶಿಷ್ಟ ಅಂದರೆ ಅಲ್ಲಿ ಬರೆದಿದ್ದ ಶೀರ್ಷಿಕೆಗಳು ಅರ್ಥಾತ್ ಕಾಲಮ್ಗಳು, ಸುದ್ದಿಜೀವಿಗಳು, ಮೆಟ್ಟಿನ ಮಹಿಮೆ, ಆಕರ್ಷಕ ಅಂಕಣಗಳು. ಅಲ್ಲದೆ ಈ ಪತ್ರಿಕೆ ಮಹಿಳಾ ವಿಷಯ ಸಂಚಿಕೆ, ಮಕ್ಕಳ ವಿಷಯ ಸಂಚಿಕೆ, ಆಸೆ ಸಂಚಿಕೆ ಹಾಗೂ ನೇಪಥ್ಯ ಇಂಥ ಎಲ್ಲ ಪ್ರಕಾರಗಳಿಗೆ ತಂದು ಕನ್ನಡ ರಂಗಭೂಮಿಯ ರಂಗಪತ್ರ ಇತಿಹಾಸವನ್ನು ಮೈಲಿಗಲ್ಲಾಯಿತು. ಇನ್ನೊಂದು ಮೈಸೂರಿನ ಪತ್ರಿಕೆ ರಂಗವಾಣಿ ಪತ್ರಿಕೆ, ಇದು ಫೆಬ್ರವರಿ 1980ರಲ್ಲಿ ಪ್ರಾರಂಭ ಆಯಿತು. ಇದನ್ನು ಪ್ರಾರಂಭ ಮಾಡಿದವರು ನನ್ನ ಮಿತ್ರರು ಆಗಿದ್ದಂಥ ಉತ್ಸಾಹಿ ತರುಣ ಸಂಪಾದಕ ಪ್ರಕಾಶಕ ಬಾಸು ರಾಜಶೇಖರ್ ಆಚಾರ್ ಅವರು. ಅವರು 1985ರಲ್ಲಿ ಆ ಪತ್ರಿಕೆ ನಾಟಕರತ್ನ ಜಿ ಮಹಾದೇವ್ ಅವರ ಸಂಪಾದಕ ವರ್ಗಾಯಿಸಿದ್ರು. ಆ ಪತ್ರಿಕೆ ಅವರ ಒಂದು ಹಿನ್ನೆಲೆಯಲ್ಲಿ ಅದು ಮರುಹುಟ್ಟು ಪಡೆದು ಒಂದು ಸುಪರ್ದಿಗೆ ಬಂತು. ರಂಗವಾಣಿ ಕನ್ನಡ ಹವ್ಯಾಸಿ ವೃತ್ತಿ ಅರೆವೃತ್ತಿ ಜಾನಪದ ಪ್ರಕಾರಗಳಿಗೆ ಎಲ್ಲ ಪ್ರಮುಖ ಸ್ಥಾನವನ್ನು ಕೊಡ್ತು. ತದನಂತರದಲ್ಲಿ ಇದರ ಸಂಪಾದಕರಾಗಿ ದುಡಿದವರು ಅಂದರೆ ಎಸ್ ಸುಕನ್ಯಾ, ಜಿ ಮಹಾದೇವಪ್ಪ ಹಾಗೂ ಬೋರಪ್ಪ. ಈ ಪತ್ರಿಕೆ ದಶಮಾನೋತ್ಸವ ಕಾಣ್ತು, 15 ವಾರ್ಷಿಕೋತ್ಸವವನ್ನು ಕಾಣ್ತು, ಬೆಳ್ಳಿ ಮಹೋತ್ಸವವನ್ನು ಕಾಣ್ತು. ಈ ಪತ್ರಿಕೆಯಲ್ಲಿ ಹೊರಬಂದಂಥ ಒಂದು ವಾಕ್ಯ ಬಹಳ ಆಕರ್ಷಣೀಯವಾದ್ದು, ಕೇಳಿ. ರಂಗಳ ಸರಸ್ವತಿಯ ಮುಡಿಗೆ ಸುಗಂಧ ಹೂವಿನಂತಿರೋ ರಂಗವಾಣಿಯನ್ನು ಜನಕೋಟಿ ಆಳು ಒಲೆಯಲ್ಲಿ ಮೀಯಿಸಲಿ ಮತ್ತು ತಮ್ಮನ್ನು ಅಮರ ಪಥದಲ್ಲಿ ನಡೆಸಲಿ ಎಂಬುದು ಇದರ ವೇದವಾಕ್ಯವಾಗಿತ್ತು. ಮತ್ತೊಂದು ಪತ್ರಿಕೆ ಕರ್ನಾಟಕದ ಆರ್ಟ್ ಅಕಾಡೆಮಿ ಹೊರತಂದಂತಹ ಪತ್ರಿಕೆ ಸಂವಾದ. ಅದು ಜೂನ್ 1984ರಿಂದ ಪ್ರಾರಂಭವಾಯಿತು ತ್ರೈಮಾಸಿಕವಾಗಿ. ಅದಕ್ಕೆ ದುಡಿದವರು ಸಂಪಾದಕರಾಗಿ ವಿವಿಧ ನೆಲೆಗಳಲ್ಲಿ ಅಂದರೆ ಆಸಾಕ್ರು, ಸಿದ್ದಲಿಂಗ ಪಟ್ಟಣಶೆಟ್ಟಿ, ಗೋಪಾಲ್ ವಾಜಪೇಯಿ, ಎಸ್ ಹಾಲಪ್ಪ, ನಾರಾಯಣ್ ರಾಯಚೂರು. ಹಾಗೂ ಈ ಪತ್ರಿಕೆ ಸಂವಾದ ಕರ್ನಾಟಕ ನಾಟಕಗಳಿಂದ ಕಲಾಪಗಳನ್ನು ಹಾಗೂ ಅಲ್ಲಿ ಸಾಹಿತ್ಯ ಲೇಖನಗಳ ಸಂಸಾರ ಕುರಿತು, ಬಾಲಗಂಧರ ಕುರಿತು, ಇಗಪ್ಪ ವಿವಾಹ ಕುರಿತು ಲೇಖನಗಳು ಪ್ರಕಟವಾದವು. ಮತ್ತೊಂದು ಪತ್ರಿಕೆ ಆಕರ್ಷಕ ಶೀರ್ಷಿಕೆ ಬೀದಿ, ನಾಟಕದ ಹೆಸರೇ ಬೀದಿ. 1986 ಜನವರಿ ಫೆಬ್ರವರಿಯಲ್ಲಿ ಬಂತು. ಅದು ಚಿತ್ರ ತಂಡದ ನಿರ್ದೇಶಕ ಬಿ ಸುರೇಶ್ ಅವರ ಸಂಪಾದಕರಲ್ಲಿ ಬಂತು. ಅಂತೆಯೇ ಮಲ್ಲಿಕ್ ದೇವಲಾಪುರ ಅವರು ಕೂಡ ಇದ್ದರು. ಸಂಪಾದಕ ಮಂಡಳಿಯಲ್ಲಿ ಮಾಲತಿ ಮೇಲಿನ ಮನಿ, ರುದ್ರಣ್ಣ ಚಿಕ್ಕಾಲ, ಸಲಹಾ ಮಂಡಳಿಯಲ್ಲಿ AS ಮೂರ್ತಿ, ಪ್ರೊಫೆಸರ್ ಬಿ ಚಂದ್ರಶೇಖರ್, ಇವರು ರಾಮಮೂರ್ತಿ, ರುದ್ರಣ್ಣ ಚಿಕ್ಕಪಾಲ
ಹಾಗೂ ಕಲಾಮಂದಿರ ಬೆಂಗಳೂರಿನ ಇತರರು ಅದರ ಸಂಪಾದಕ ಸಲಹೆಗಾರರಾಗಿದ್ದರು. ಇನ್ನು ಇನ್ನೊಂದು ಪತ್ರಿಕೆ ರಂಗತೋರಣ, ತಮಗೆಲ್ಲರೂ ಪರಿಚಯ ಆಗಿರುವಂಥದ್ದು. ರಂಗತೋರಣ 23/4/1985 ಅರ್ಥಾತ್ ಕ್ರೋಧನ ನಾಮ ಸಂವತ್ಸರದ ಅಕ್ಷಯ ತೃತೀಯ ಶುಭ ಪರ್ವದಲ್ಲಿ ಧಾರವಾಡದಲ್ಲಿ ಹಾಗೂ ಅದೇ ಕಾಲದಲ್ಲಿ ಹುಬ್ಬಳ್ಳಿಯಲ್ಲೂ ಪ್ರಕಟವಾಯಿತು. ಅದರ ಸಂಪಾದಕರಾಗಿ ರಾಣಿಬೆನ್ನೂರಿಂದ ಧಾರವಾಡಕ್ಕೆ ಬಂದು ಅಲ್ಲಿ ನೆಲೆಸಿ ಕರ್ನಾಟಕ ಕಲಾವಿದರ ಸಂಘದ ಪ್ರಮುಖ ವ್ಯಕ್ತಿಗಳಾಗಿದ್ದಂಥ ವಿರೂಪಾಕ್ಷ ನಾಯಕ ಅವರು. ರಂಗತೋರಣ ಉತ್ತರ ಕರ್ನಾಟಕ ರಂಗ ಚಟುವಳಿ ಬಗ್ಗೆ ಹೆಚ್ಚು ಸಮರ್ಪಕ ದಾಖಲೆ, ಅದು ವಿಷಯ ವೈವಿಧ್ಯವನ್ನು ನೀಡಿತು. ಅದು 100ನೇ ಸಂಚಿಕೆಯಲ್ಲಿ ನೃತ್ಯ ಕಲಾವಿದರ ಒಂದು ವಿಶೇಷಾಂಕ 1993 ಪ್ರಕಟವಾಯಿತು. ವಿರೂಪಾಕ್ಷ ನಾಯಕರ ನಂತರ ಅದರ ಸಂಪಾದಕರಾಗಿ ಸುದರ್ಶನ್ ದೇಸಾಯಿ ಅವರು ಹಾಗೂ ಶಿಕ್ಷಕ ನಿಂಗಣ್ಣ ಕುಂಟೆಯವರು ದುಡಿದರು. ಧಾರವಾಡದಲ್ಲಿ ಅದು ಬೆಳ್ಳಿ ಹಬ್ಬ ಸಹವಾಸ ಮಹೋತ್ಸವ ಕೂಡ ಆಚರಣೆ ಆಯಿತು. ರಂಗತೋರಣದ ಊರ್ಣ ನಿಜವಾಗಿಯೂ ಆಕರ್ಷಣೀಯ. ಆ ಪತ್ರಿಕೆಯಲ್ಲಿ ರಂಗ ಅದ್ವರಿಗಳಾದಂಥ ಜಡಭರತ, ಶ್ರೀರಂಗ, ಯಲವಾಳ ಸಿದ್ದೇಶ್ವಾಮಿ, ಎನ್ ಕೆ ಹುಲಿಮನೆ, ಸೀತಾರಾಮ ಶಾಸ್ತ್ರಿ, ಪಿ ಬಿ ದುತ್ತರಗಿ, ಗರುಡ ಸದಾಶಿರಾಯರು, ಡಿ ದುರ್ಗಾದಾಸ್, ವಸಂತ ನಾಕೋಡ, ವಾಮನರಾವ್ ಮಾಸ್ತರ, ಎಚ್ ಕೆ ರಂಗನಾಥ್, ಸೋನುಬಾಯಿ ದೊಡ್ಡಮನಿ, ಎಲ್ಲೂಬಾಯಿ ಉಳೇದುಗುಡ್ಡ, ಚಂದ್ರುಡಲ್ಲ ಮುಂತಾದ ಅನೇಕ ರಂಗ ಮಾಹಿತಿಗಳನ್ನು ರಂಗತೋರಣ ನಮಗೆ ನೀಡಿದೆ. ಇರಲಿ, ಇನ್ನೊಂದು ಪತ್ರಿಕೆ ಹೊಸಪೇಟೆಯಿಂದ 1987 ಪ್ರಾರಂಭವಾಯಿತು. ಕೊಟ್ಟೂರು ಕೃಷ್ಣಮೂರ್ತಿ ನಿರ್ವಹಣೆಯಲ್ಲಿ ಅದರ ಹೆಸರು ಕಲಾದುಂದಿಬಿ. ಕಲಾದುಂದಿಬಿ ಮತ್ತೊಂದು ಗಮನಿಸಲೇಬೇಕಾದಂಥ ಪತ್ರಿಕೆ ಅಂತಂದರೆ ಫೆಬ್ರವರಿ 1982 ಶುರುವಾದಂತಹ ನೀನಾಸಂನಿಂದ ಶುರುವಾದಂತಹ ಮಾತುಕತೆ ಹೆಗ್ಗೋಡು ಅಕ್ಷರ ಪ್ರಕಾಶನ ಬಂದದ್ದು ನೀನಾಸಂನಿಂದ. ಅದರ ಸಂಪಾದಕರಾಗಿ ಯಶವಂತ್ ಜಾಧವ್ ಇದ್ದರು. ಮುಖವಾಣಿಯಾಗಿ ಬಂತು ಅಂದರೆ ಸಂಸ್ಥೆಯ ಮುಖವಾಣಿಯಾಗಿ, ವಿಶೇಷವಾಗಿ ತ್ರೈಮಾಸಿಕವಾಗಿ. ಅದು ಸರೋದಿಯರ ಮಧ್ಯೆ ಒಂದು ಸಂಪರ್ಕದ ಸಾಧನೆಗಳನ್ನು ಸಮರ್ಥವಾಗಿ ದುಡಿಸಿಕೊಂಡು ಹೊಸ ಮಾನವೀಯ ಜೀವನವನ್ನು ನಿರ್ಮಿಸುವ ಪ್ರಯತ್ನದಲ್ಲಿ ನೀನಾಸಂಪಟ್ಟ ಪ್ರಯತ್ನವನ್ನು ದಾಖಲಿಸಿತು. ನಿಜವಾಗಿಯೂ ಕೂಡ ಪತ್ರಿಕೆ ಮಾತುಕತೆ ಹೆಸರೇ ತಿಳಿಸುವಂತೆ ಸರೋದರ ಮಧ್ಯೆ ಮಾತುಕತೆಯ ಸಂಪರ್ಕಕ್ಕೆ ನಾಂದಿ ಆಡಿತು, ಒಂದು ಕುಶಲ ಸಂಭಾಷಣೆ ಆಯಿತು. ಅದೇ ಸಂಸ್ಥೆಯು ಚಿತ್ರ ಸಂಸ್ಕೃತಿ ಎನ್ನುವ ಒಂದು ಪತ್ರಿಕೆ ತರ್ತಾ ಇತ್ತು. ಅದು ಹೆಗ್ಗೋಡಿನ ರಂಗ ಚಟುವಳಿ ದಾಖಲೆ ಮಾಡ್ತಾ ಇತ್ತು. ಇನ್ನು ಮತ್ತೊಂದು ಪತ್ರಿಕೆ ಮೈಸೂರಿನಿಂದ ಹೊರಟದ್ದು ಭರತ ರಂಗಚೇತನ. ಭರತ ರಂಗಚೇತನ 1ನೇ ಸೆಪ್ಟೆಂಬರ್ 1990 ಮೊದಲ ಸಂಚಿಕೆ ಅದು ಪ್ರಕಟವಾಯಿತು. ರಂಗ ನಿರ್ದೇಶಕರಾಗಿ, ಪ್ರಸಾದಕರಾಗಿ, ನಟರಾಗಿಯೂ ಕೂಡ ಪ್ರಸಿದ್ಧರಾಗಿದ್ದಂತಹ ಆರ್ ಜಯರಾಮ್ ಅವರು ಇದ್ದರು. ದಲಿತ ಕಲಾ ಮಾಸಪತ್ರಿಕೆ ಅದೊಂದು. ಅದಕ್ಕೆ ಹಿನ್ನೆಲೆಯಲ್ಲಿ ಪಿ ಆರ್ ತಿಪ್ಪೇಸ್ವಾಮಿಯವರು ಗೌರವ ಸಂಪಾದಕರಾಗಿ, ಎಂ ಲಿಂಗರಾಜ್ ಉಪ ಸಂಪಾದಕರಿದ್ದರು. ರಂಗ ಮತ್ತು ರಂಗ ಸಂಬಂಧಿ ವಿಷಯಗಳಲ್ಲಿ ವಿಶೇಷವಾಗಿ ಪ್ರಕಟವಾದವು ಗ್ರೋಟೋವಸ್ಕಿಯ ರಿಕ್ತ ರಂಗಭೂಮಿ, ರೋಮನ್ ರಂಗಭೂಮಿ, ವಿಶ್ವರಂಗಭೂಮಿ, ಭರತನಾಟ್ಯಶಾಸ್ತ್ರ, ಶಿವನ ನಾಟ್ಯಶಾಸ್ತ್ರ, ಯಕ್ಷಗಾನ, ನೃತ್ಯ ನಾಟಕಗಳ ಬಗ್ಗೆ ವಿವರವಾದಂಥ ವಸ್ತು ನಮಗೆ ಸಿಗ್ತಾ ಇತ್ತು. ಅಲ್ಲದೆ ಭರತ ರಂಗಚೇತನ ಪತ್ರಿಕೆಯು ಮೂಕಾಭಿನಯ, ಜಪಾನಿ ನಾಟಕದ ಹುಟ್ಟು, ವೇಷಗಾರರು, ರಂಗಸಂಗೀತ, ಕಾವ್ಯವಾಚನ, ಪೂಜಾ ಕುಣಿತ ಹಾಗೂ ಏಕಪಾತ್ರಾಭಿನಯ ಈ ವಿಷಯ ನಮಗೆ ತಿಳಿಸ್ಕೊಡ್ತು. ರಂಗ ಪ್ರವೃತ್ತಿಗಳಾಗಿ ಅನೇಕ ಕೆಲಸಗಳನ್ನು ಮಾಡಿದಂಥ ನಮ್ಮಲ್ಲಿ ಕಂಡಿದ್ದಾರೆ. ಅವರ ದಾಖಲೆ ಕೂಡ ಅಲ್ಲಿ ಕಂಡು ಬಂತು. ಜಿ ಎಸ್ ವೀರಣ್ಣವರು, ಕೆ ರೆಣ್ಣಯ್ಯನವರು, ಶಿವರಾಮ್ ಕಾರಂತರು, ಕುವೆಂಪು ಅವರು, ಗಿರೀಶ್ ಕಾರ್ನಾಡ್ ಅವರು, ಸಂಪತ್ ಅರ್ಥಾತ್ ಚಲುವಯ್ಯಂಗಾರರು, ಕನ್ನಡ ನಾಟಕ ಪಿತಾಮಹ ಬಸವ ಶಾಸ್ತ್ರಿಗಳು, ಕನ್ನಡ ಪ್ರಹಸನ ಪಿತಾಮಹ ಕನ್ನಡಕೊಪ್ಪನೆ ಕೈಲಾಸಂ ಟಿ ಬಿ ಕೈಲಾಸಂ, ಶೇಕ್ಸ್ಪಿಯರ್ ಮುಂತಾದವರ ಸಾಂಸ್ಕೃತಿಕ ಬದುಕಿನ ಪರಿಚಯವನ್ನು ಆ ಪತ್ರಿಕೆ ಒಳಗೊಂಡಿತ್ತು. ಮಿತ್ರವಿಂದ ಗೋವಿಂದನ್ ಕುರಿತಂತೆ, ಕನ್ನಡ ಪ್ರಪ್ರಥಮ ಸಾಮಾಜಿಕ ನಾಟಕ ಕುರಿತಂತೆ ವಿಶೇಷವಾದಂಥ ಆಸ್ತಿಯನ್ನು ಅದು ತೋರಿ ಬರೆಸಿದ್ದಿತ್ತು ಆ ಪತ್ರಿಕೆಯಲ್ಲಿ. ಇಷ್ಟೇ ಅಲ್ಲದೆ ಯು ಮಹಾಬಲ್ ರಾವ್ ಹಾಗೂ ಜಿ ಶಂಪ, ಜಾನಪದ ಶ್ರೇಷ್ಠರು ಹಾಗೂ ಬಿ ಸ್ವರಜಿಯವರ ಕುರಿತು ಕೂಡ ವಿಷಯಗಳು ಪ್ರಕಟವಾದವು. ಮತ್ತೊಂದು ಪತ್ರಿಕೆ ಸ್ವಲ್ಪ ಕಾಲ ಇದ್ದದ್ದು 1975 ಅದು ವಿಶೇಷ ಸಂಚಿಕೆ ತಂದು, ಅದೇ ಚೇತನ ರಂಗ, ಮೈಸೂರಿನ ಚೇತನ ಕನ್ನಡ ಸಂಘ ಅದನ್ನು ಹೊರತಂತು ಸಂಪಾದಕರಾಗಿ ಸರ ಸುದರ್ಶನ್ ಅವರು ನಿಂತರು. ಚೇತನ ಕನ್ನಡ ಸಂಘ ಮೈಸೂರಿನ ಒಂದು ಪ್ರತಿಷ್ಠಿತ ಸಾಂಸ್ಕೃತಿಕ ಸಂಸ್ಥೆಯಾಗಿತ್ತು. ಮತ್ತೊಂದು ಅನಿಯತಕಾಲಿಕ ಅದು 1970 ಬಂದದ್ದು. ಅದು ನಾಟ್ಯ ಲಹರಿ ಅನ್ನೋ ಒಂದು ರಂಗಪತ್ರಿಕೆ. ಅದರ ಸಂಪಾದಕರಾಗಿ ವಿಶ್ವರೂಪಾಚಾರ್ಯರು. ಆ ಪತ್ರಿಕೆಯು ರಂಗ ಶುಭಾಷಿತಗಳನ್ನು ಒಳಗೊಂಡಿತ್ತು.
ಇನ್ನೊಂದು ದಾಖಲಾರ್ಹ ಅಂದರೆ ಪತ್ರಿಕೆ ಪರಿಕರ. ರಂಗಾಯಣ 1993 ಅದು ಪ್ರಾರಂಭ ಮಾಡಿತು. ವಿಮರ್ಶಕ ಕೀರ್ತಿನಾಥ್ ಕುರ್ತಕೋಟ್ ಪ್ರಧಾನ ಸಂಪಾದಕರಾಗಿದ್ದರು. ಬಿ ವಿ ಕೆ ಅವರು ಕಾರ್ಯಭಾರ ವಹಿಸಿದ್ದರು. ಅದು ರಮೇಶ್ ಉಮೇಶ್ ಆಸಾಕ್ರು ಸಂಪಾದಕರು ಬಂತು. ಆ ಪತ್ರಿಕೆನ ಜಿ ಎಸ್ ಶಿವರುದ್ರಪ್ಪನವರು ಬಿಡುಗಡೆ ಮಾಡಿದ್ರು. ಏನೋ ಯಾಕೋ ಏನೋ ಕೇವಲ 4 ಸಂಚಿಗಳು ಮಾತ್ರ ಎ ಫೋರ್ಸ್ನಲ್ಲಿ ಪ್ರಕಟವಾಗಿತ್ತು. ಅದು ನಿಂತೋಯ್ತು ಪರಿಕರ. ಮತ್ತೊಂದು ನಿಯತಕಾಲಿಕ ಅಲ್ಲದಿದ್ರು ಕೂಡ ದಾಖಲಾತಿ ಅಂತ ಅಂತಂದರೆ ಪತ್ರಿಕೆ ಅಂತಂದರೆ 1992-93 ಮೈಸೂರು ನೆರವೇರಿದ ಒಂದು ತೆಗೆದಾರ ವಲಯ ನಾಟಕೋತ್ಸವದಲ್ಲಿ ಇಂಗ್ಲಿಷ್ ಕನ್ನಡ ವಸಂತಿಕೆಗಳನ್ನು ಒಳಗೊಂಡಿದ್ದಂತಹ ಭಾಷ. ಮತ್ತೊಂದು ಪತ್ರಿಕೆ ಮೈಸೂರಿನಿಂದ ಹೊರಟದ್ದು ಆಸ್ಯರತ್ನ ಸಿ ಕಾಳಯ್ಯ ಅರ್ಥಾತ್ ಸತೀಶ್ ಅವರ ಸಂಪಾದಕದಲ್ಲಿ 11/6/92 ಬಂದಂಥ ಒಂದು ರಂಗ ಸೌರಭ ಅನ್ನೋ ಪತ್ರಿಕೆ. ಅದೊಂದು ವಾದ ಪತ್ರಿಕೆಯೇ ಸರಿ. ಇನ್ನೊಂದು ಪತ್ರಿಕೆ ಮೈಸೂರು ಮಹಾರಾಜ ಕಾಲೇಜ ನೆಳಲು ಬೆಳಕು ತಂಡಂಥ ಒಂದು ಪತ್ರಿಕೆ ನುಡಿ, ಅದು ವಾರ್ತಾಪತ್ರ. ಆತ್ಮೀಯರೇ, ಎಲ್ಲಕ್ಕೂ ಮಿಗಿಲಾಗಿ ನಾವು ಗಮನಿಸಬೇಕಾದ್ರೂ ಇತ್ತೀಚಿನ ದಿನಮಾನಗಳಲ್ಲಿ ಅಂತಂದರೆ ನಾಟಕ, ಈ ಮಾಸ ನಾಟಕ. ಬೆಂಗಳೂರಿನ ಪ್ರತಿಷ್ಠಿತ ಪ್ರಭಾವಿ ರಂಗಶೋಧನಾ ಪ್ರತಿಷ್ಠಾನ, ಪ್ರತಿಭಾ ರಂಗಶೋಧನಾ ಪ್ರತಿಷ್ಠಾನ ತಂದಂತಹ ಪತ್ರಿಕೆ ಈ ಮಾಸ ನಾಟಕ. ಖ್ಯಾತ ನಿರ್ದೇಶಕ ಎಲ್ ಕೃಷ್ಣಪ್ಪನವರು ಅದರ ವ್ಯವಸ್ಥಾಪಕ ಸಂಪಾದಕರಾಗಿದ್ದರು. ಕನ್ನಡದಾರದನ್ನು ವಹಿಸಿದರು. ಆಗಸ್ಟ್ 1998 ಚೊಚ್ಚಲ ಸಂಚಿಕೆ ಬೆಂಗಳೂರಿನ ಬಿಡುಗಡೆ ಆಯಿತು. ಕರ್ನಾಟಕದ ವಿವಿಧೆಡೆಗಳಲ್ಲಿ ಆ ಪತ್ರಿಕೆ ತನ್ನ ಸ್ವರೂಪವನ್ನು ಕಂಡುಕೊಳ್ತು. ಕರಾವಳಿ, ಮೈಸೂರು, ಗುಲ್ಬರ್ಗ ಅಲ್ಲಲ್ಲಿನ ಪ್ರದೇಶದ ನುರಿತ ಅರಿತ ರಂಗಕರ್ಮಿಗಳಿಂದ ಅದು ದೊಡಿಸಲ್ಪಟ್ಟಿತು. ಕರಾವಳಿ ದಕ್ಷಿಣ ಕರ್ನಾಟಕದಿಂದ ದಾಮೋದರ್ ಶೆಟ್ಟಿಯವರು, ಕಾಸರಗೋಡು ಚಿನ್ನ ಅವರು, ಮೈಸೂರಿನಿಂದ ಎಚ್ ಎಸ್ ಉಮೇಶ್ ರಾಜಶೇಖರ್ ಕದಂಬ, ಗುಲ್ಬರ್ಗದಿಂದ ಪ್ರಭಾಕರ್ ಸಾತ್ಕೇಡ, ಬೆಂಗಳೂರಿನಿಂದ ಹರಿಹರ ಪ್ರಿಯ ಇದಕ್ಕೆ ಕನ್ನಡದಾರ ವಹಿಸಿದರು. ಅಲ್ಲದೆ ಜಿ ಶ್ರೀನಿವಾಸ ಮೂರ್ತಿ ಆಸಾಕ್ರು ಹಾಗೂ ಟಿ ಎನ್ ಸೀತಾರಾಮ್, ಸುಜಾತ ಜಂಗಮಶೆಟ್ಟಿ, ರುದ್ರೇಶ ಬಿ ಅದರಂಗಿಯವರು ಕೂಡ ಅಲ್ಲಿ ಅದರ ಜೊತೆಗೆ ಅಸೋಸಿಯೇಟ್ ಆಗಿದ್ದರು. ನೋಡಿ, ಕನ್ನಡ ರಂಗಮಿ ಅಧ್ಯಯನ ವ್ಯಾಪ್ತಿ ವಿಸ್ತಾರ, ಸಾಹಿತ್ಯಿಕ ಮೌಲ್ಯ, ರಂಗ ಸಾಮರ್ಥ್ಯ, ಅಭಿನಯ ಪ್ರತಿಭೆಯನ್ನು ತೋರಿಸುತ್ತೆ. ತದನಂತರದಲ್ಲಿ ಸೂತ್ರಧಾರ ವಾರ್ತಾಪತ್ರ ನಿಂತು ಹೋದ ನಂತರ ಈ ಮಾಸ ನಾಟಕ ಆ ಕೊರತೆ ನೀಗಿತ್ತು ಅಂತ ನನಗಾದ್ರೂ ಅನಿಸುತ್ತೆ. ಅದು ಮೆಟ್ಟಿಲು ಮಹಿಮೆ ಮುಂದುವರಿಯಿತು. ರಂಗಬಿರಂಗಿ, ರಂಗಸ ಪ್ರಶ್ನೆ, ಗೋಡ್ಸೆ ನಾಟಕ ಪ್ರದರ್ಶನ ನಿಷೇಧವಾದಾಗ ಅದರ ವಿರುದ್ಧವಾಗಿ ಹೋರಾಡಿದ್ದು ಇದೊಂದು ನಿಜವಾಗಿಯೂ ಕೂಡ ಗುಣಮಟ್ಟದ ಪತ್ರಿಕೆ. ರಂಗಲಹರಿ, ರಂಗ ಶಿಕ್ಷಣ, ವಿದ್ವತ್ಪೂರ್ಣವಾದಂಥ, ಮೌಲಿಕವಾದಂಥ, ರಚನಾತ್ಮಕವಾದಂಥ ಚಿಂತನ ಬರಹಗಳು ಈ ಮಾಸ ನಾಟಕದಲ್ಲಿ ಪ್ರಕಟಗೊಂಡಿರುವುದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಉಂಟು. ಓದುಗರ ಒಂದು ಸ್ಪಂದನ ಇದಕ್ಕೆ ಮಹತ್ವದ ಹೆಜ್ಜೆಯಾಗಿತ್ತು. ಮತ್ತೊಂದು ಪತ್ರಿಕೆ ಪ್ರಾಸಂಗಿಕವಾಗಿ ಹೇಳೋದು ಅಂತ ಅಂದರೆ ಆಗ 1985 ಬಂದಂಥ ರಂಗಪತ್ರ. ಮೂಡುಬಿದಿರೆಯ ಚದುರಂಗ ಸ್ವ ಅಧ್ಯಯನ ನಾಟಕ ಶಾಲೆಯು ಧನಂಜಯ ಪ್ರಕಟಣೆಯಿಂದ ತಂದಿತ್ತು ರಂಗಪತ್ರ. ಅದರ ಸಂಪಾದಕರಾಗಿ ಐ ಕೆ ಬೋಳುವಾರವರು ಹಾಗೂ ಡಾಕ್ಟರ್ ಪುರುಷೋತ್ತಮ್ ಬಿಳಮಲೆ ಇದ್ದರು. ಕರಾವಳಿ ರಂಗ ಸ್ನೇಹಿತರ ಪ್ರಯತ್ನ ಇದು. ಫಲವಾಗಿ ಬಂದಂಥದ್ದು ಯಕ್ಷಗಾನ ಹಾಗೂ ಭೂತಾರಾಧನೆ ನಾಟಕಕ್ಕೆ ವಿಶೇಷವಾದ ಸಂಬಂಧಿತ ವಿಷಯಗಳನ್ನು ಪ್ರಕಟಿಸಿತ್ತು. ಮತ್ತೊಂದು ಪತ್ರಿಕೆ ರಂಗವೇಷ, ಒಂದು ಕೈಬರ ಪತ್ರಿಕೆ, ದ್ವೈಮಾಸವಾಗಿ ಬಂದಿದ್ದು. ಚಿಕ್ಕಮಗಳೂರಿನಿಂದ ಬಂದಂಥ ಪತ್ರಿಕೆ 1995-96 ಬಂತದ್ದು. ಅದರ ಸಂಪಾದಕರಾಗಿದ್ದಂಥವರು ಬಿ ಎನ್ ಜಾನಪ್ಪನವರು. ಅದು ಪರಸ್ಪರ ಒಂದು ರೀತಿಯ ಸಂವಾದ ರೀತಿಯಲ್ಲಿ ಪತ್ರಿಕೆ ಬರ್ತಾ ಇತ್ತು. ವಿಶೇಷ ಅಂದರೆ ಅದು ಅಚ್ಚ ಸ್ವಚ್ಛ ಅಕ್ಷರದಲ್ಲಿ ಬರಹದಲ್ಲಿ ಬಂದಂಥ ಪತ್ರಿಕೆ. ಇನ್ನು ಜಿ ಬಿ ಸ್ವರ್ಣಾಂಬ ಅವರ ಪತ್ರಿಕೆ ರಂಗಸಮ್ಮ ಬೆಂಗಳೂರಿನಿಂದ ಬರ್ತಾ ಇರೋದು. ಅದು ವಿ ಸುಜಾತಾ ವಿನೋದ ಪೂಪ, ಡಾಕ್ಟರ್ ವಿಜಯ ಅವರ ವಿಶಿಷ್ಟ ಪತ್ರಿಕೆ ಸಂಕುಲ 1993. ಅದೊಂದು ವಿಜಯರವರ ಸಂಕುಲ. ಸೃಜನಶೀಲ ಕಲೆಗಳ ದ್ವೈಮಾಸಿಕವಾಗಿ ಹೊರಬಂತು. ಇನ್ನು ಮತ್ತೊಂದು ಪ್ರಾಸಂಗಿಕ ಪತ್ರಿಕೆಗಳನ್ನು ಹೇಳೋದಾದರೆ ನಾಟ್ಯ ಸಮಾರ ವಾರ್ತಾ ಚಿತ್ರ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕರ್ನಾಟಕ ಅಕಾಡೆಮಿ ಸಹಕಾರದಿಂದ ಆ ಪತ್ರಿಕೆ ಬಂತು. ಅದು ನಾಟ್ಯ ಸಮೂಹ ವಾರ್ತಾಪತ್ರ. ಅದರ ಸಂಪಾದಕ ಮಂಡಳಿಯಲ್ಲಿ ಸೂತ್ರಧಾರ ರಾಮಯ್ಯ, ಬಿ ಸುರೇಶ್, ಬನವಾಸ ಕೃಷ್ಣಮೂರ್ತಿ ಹಾಗೂ ಕೆ ಪ್ರಕಾಶ್ ಪ್ರಭುವರು ಇದ್ದರು. ಆತ್ಮೀಯರೇ, ಮತ್ತೊಂದು ಪತ್ರಿಕೆ ರಜತರಂಗ. ಈ ಸಾಂಸ್ಕೃತಿಕ ಸ್ಮೃತಿ ಸಂಚಿಕೆಯು ಜೂನ್ 1988 ಕರಾವಳಿ ಪ್ರದೇಶ ಉಡುಪಿಯಿಂದ ಪ್ರಕಟಗೊಳ್ಳಲಾರಂಭಿಸಿತು. ಇದರ ಪ್ರಕಾಶನ ಮತ್ತು ವ್ಯವಸ್ಥಾಪಕ ಸಂಪಾದಕತ್ವವನ್ನು ಜಯಂತಿ ಎಂ ಆಚಾರ್ಯವರು ವಹಿಸಿಕೊಂಡಿದ್ದರು. ಉದ್ಯಾವರ ಮಾಧವ ಆಚಾರ್ಯರು ಸಲಹೆಗಾರರಾಗಿದ್ದರು.
ಸೃಷ್ಟಿಶೀಲ ವಿಚಾರ ವಿಚಾರಣದ ಲೇಖನಗಳನ್ನು ಪ್ರಕಟಗೊಂಡಿವೆ. ಮತ್ತೊಂದು ಪತ್ರಿಕೆ ರಂಗ ಬಳಗ 1989 ಬಂದಿದ್ದು, ತುಮಕೂರಿನ ಎಚ್ ಎಂ ರಂಗಯ್ಯ ಅವರ ಸಂಪಾದಕದಲ್ಲಿ ಹಾಗೂ ಪ್ರೊಫೆಸರ್ ಎ ಕೆ ಅಂಪಣ್ಣ ಗೌರವ ಸಂಪಾದಕದಲ್ಲಿ ಬಂತು. ಅವರು ಈ ರಂಗ ಬಳಗ ಸಾಂಸ್ಕೃತಿಕ ಮಾಸಪತ್ರಿಕೆಯನ್ನು 27 ಮಾರ್ಚ್ 2005 ವಿಶ್ವ ರಂಗಭೂಮಿಯ ದಿನ, ವರ್ಲ್ಡ್ ಥಿಯೇಟರ್ ಡೇ ದಿನ ತಂದರು. ಕತ್ತಲ ಕರಗಿ ಕರಮರುವ ಕಲಾಕರ್ಮಿಗಳ ರಂಗಕರ್ಮಿಗಳ ಮನದ ತುಡಿತಕ್ಕೆ ಸ್ಪಂದಿಸಲು ಈ ರಂಗ ಬಳಗ ಮೀಸಲಾಗಿದೆ ಎಂಬ ಒಂದು ಸಂದೇಶವನ್ನು ಅದನ್ನು ನಮಗೆ ತಂದುಕೊಡ್ತು. ಅದು ಒಂದು ಮಾಸಪತ್ರಿಕೆ ಆಗಿತ್ತು, ಸಾಮಾಜಿಕ ಸಂವೇದನೆ ಕೂಡ ಒಳಗೊಂಡಿತ್ತು. ಮತ್ತೊಂದು ಶಶಿಕಾಂತ್ ಹೊಳ್ಳಿಯವರ ರಂಗಭೂಮಿ ವಿಶ್ಲೇಷಣೆ ಮಾಸಪತ್ರಿಕೆ ಹಾಗೂ ಇತರ ಪತ್ರಿಕೆಗಳ ಹೆಸರುವುದಾದರೆ ಸಂಸರಂಗ 18 ಆಗಸ್ಟ್ 1988 ಬರ್ತಾ ಇರೋ ಮಾಸಿಕ ಪತ್ರಿಕೆ. ಅದು ರಂಗಜೀವಿಗಳ ಮಿಡಿತವನ್ನು, ನಾಡಿ ಮಿಡಿತವನ್ನು ಚೆನ್ನಾಗಿ ಬಲ್ಲವರಾದಂಥ ಸುರೇಶ್ ಸಿ ಎಂ ಹಾಗೂ ಸಂಪಾದಕತ್ವದಲ್ಲಿ ಉಪ ಸಂಪಾದಕರಾಗಿ ಅಪ್ಪಾಜಿ ಅಣ್ಣಾಜಿ ಕೃಷ್ಣರೆಡ್ಡಿ, ಡಿ ಪಿ ಸೂರ್ಯಕಾಂತ ಹಾಗೂ ಸಹ ಸಂಪಾದಕ ಇಬ್ಬರಿಗೆ ಸಿದ್ದರಾಮ ಇದ್ದರು. ಇನ್ನು ರಂಗಾಯಣ ತನ್ನ ವಿಶೇಷ ಕಾರ್ಯಗಳು ಬಹುರೂಪಿ ಅಕ್ಕ ಇಂಥ ಸಮಾರಂಭಗಳಲ್ಲಿ ವಾರ್ತಾಪತ್ರಗಳು ಪ್ರಕಟ ಮಾಡ್ತಾ ಇತ್ತು. ಮತ್ತೊಂದು ಪತ್ರಿಕೆ ಹೆಸರಿಸಬೇಕಾದ ಅಂದರೆ ಪ್ರಾಸಂಗಿಕವಾಗಿ ತ್ರೈಮಾಸಿಕ ನಟನ 1970 ಬಿ ವಿ ಕಾರಂದಪ್ಪರ ಒಂದು ಸಂಪಾದಕಗಳು ಬರ್ತಾ ಇತ್ತು, ಅನುರಾಗ. ಇದು ಈ ಪತ್ರಿಕೆ ಹಿರೇಕೆರೆಯಲ್ಲಿ ಶ್ರೀಮತಿ ವಂದನಾ ಅಶೋಕ ಹಳ್ಳಿಯವರಿಂದ ಬರ್ತಾ ಇತ್ತು 2002. ಆಮೇಲೆ ಮತ್ತೊಂದು ಈಗಲೂ ಬರ್ತಾ ಇರುವಂತಹ ರಂಗಾಭರಣ, ಇದು 2000 ಪ್ರಾರಂಭವಾಯಿತು. ಅದರ ಪ್ರಕಾಶನ ಮಾಲೀಕತ್ವವನ್ನು ಹಾಗೂ ಸಂಪಾದಕತ್ವವನ್ನು ಎ ಎಸ್ ಮಹೇಶ್ವರ್ ವಹಿಸಿಕೊಂಡಿದ್ದಾರೆ. ಹಾಗೆಯೇ ರಂಗ ಜಂಗಮವಾಣಿ ಮೇಕಪೃಷ್ಠ ಅವರಿಂದ ಬಂದ ಜನವರಿ 10 ಶುರುವಾಗಿದ್ದು, ದೇಶಕಾಲ ತ್ರೈಮಾಸಿಕ ವಿವೇಕ ಶಾನ್ವಗರು ಬಂದಿದ್ದು, ತಿಲ್ಲಾನ ಮೈಸೂರಿನ ಗಾನ ಭಾರತೀಯ ಸಂಸ್ಥೆಯಿಂದ ಬರ್ತಾ ಇತ್ತು. ಹೆಸರೇ ಹೇಳುವಾಗೆ ತಿಲ್ಲಾನ, ಅದು ಸಂಗೀತ ಮತ್ತು ರಂಗ ಮೀಸಲಾಗಿತ್ತು. ಇನ್ನು ಇತರ ಪತ್ರಿಕೆಗಳು ಅಂತ ಅಂದರೆ 1960 ಬಂದಂಥ ಥಿಯೇಟರ್ ನ್ಯೂಸ್ ಲೆಟರ್ ಶ್ರೀನಗರ ಉತ್ಸವವಾಗಿ ಅಭಿದಾನದಲ್ಲಿ ನಡೆಯಿತು. ತದನಂತರ ಇನ್ನು ಇತರ ಪತ್ರಿಕೆಗಳು ಅಂಕುರ ಟಿ ನರಸಿಂಹರಾವ್ ಹೊಸಮನೆ ವೆಂಕಟೇಶ್ವರ ಸಂಪಾದಕರು ಬರ್ತಾ ಇತ್ತು. ಆಮೇಲೆ ರಂಗ ಪ್ರಗತಿ ಸಿ ಎಸ್ ಮಹಾದೇವ್ ಮತ್ತು ರಾಧಾಮೂರ್ತಿ ಬರ್ತಾ ಇರೋ ಪತ್ರಿಕೆ ಮೈಸೂರಿನಿಂದ, ಹಾಗೂ ಸಂಕೇತ್ ಕಲಾವಿದರು ಬರತಂಥ ಸಂಕೇತ್ ಕಿರುವೊತ್ತಿಕೆ, ಹಾಗೂ ಈಗ ಹೆಚ್ಚು ಪ್ರಚಲಿತ ಇರುವಂಥ ನಮ್ಮೆಲ್ಲನ್ನು ಆಕರ್ಷಿಸುವಂಥ ನುರಿತ ಅರಿತ ಸಂಪಾದಕರಾಗಿ ಪತ್ರಿಕಾಕರ್ತರ ಕೆಲಸ ಮಾಡ್ತಿರುವಂಥ ನೇಪಥ್ಯ ಸತ್ಯ ಗುಡಿಹಳ್ಳಿ ನಾಗರಾಜರ ನೇಪಥ್ಯ ನಿಜವಾಗಲೂ ಕೂಡ ಇಂದಿನ ಈಗಿನ ಅನೇಕ ರಂಗ ಪ್ರೇಮಿಗಳನ್ನು ಮನಸೂರೆಗೊಂಡಿದೆ ಹೇಳಿಕ್ಕೆ ನಾನು ಸಂತೋಷ ಪಡ್ತೀನಿ. ಯಾವುದೇ ಪತ್ರಿಕೆ ಆಗಲಿ ಅದು ಬಿತ್ತಬೇಕಾದಂತಹ ವಿಷಯ ಅಂದರೆ ರಂಗಭೂಮಿ ಸಂಪಟ್ಟಂಗೆ ರಂಗಭೂಮಿಯ ತಾಲೀಮು ಪ್ರಯೋಗ ಕೃತಿಯ ವಿಶೇಷ ವಿಮರ್ಶನೆ ಪ್ರದರ್ಶನ ಹಾಗೂ ವಿಮರ್ಶೆ ಹಾಗೂ ರಂಗತರ ನಡೆಸುವಂತಹ ರಂಗ ತರಬೇತಿ ಕಾರ್ಯಾಗಾರಗಳು, ರಂಗ ಉತ್ಸವಗಳು, ರಂಗ ಸ್ಪರ್ಧೆಗಳು ಹಾಗೂ ನಾಟಕ ಸಂಬಂಧಿತ ಗ್ರಂಥ ಪ್ರಕಟಣೆ ಪರಿಶೀಲನೆ ಅನುಶೀಲನ ಪರಿಚಯ ಸಂದರ್ಶನ ಸಂಶೋಧನೆ ಆ ವ್ಯಕ್ತಿ ಚಿತ್ರಣಗಳು ವಾದ ವಿವಾದಗಳೆಲ್ಲವನ್ನೂ ಕೂಡ ಅವು ಪ್ರಕಟಿಸಬೇಕಾಗ್ತದೆ. ಪತ್ರಿಕೆ ಯಾವುದೇ ಪತ್ರಿಕೆ ಆಗಲಿ ಗುಣಾತ್ಮಕವಾಗಿರಬೇಕು, ವಿಚಾರಾತ್ಮಕವಾಗಿರಬೇಕು, ಅದು ದಾಖಲಾರು ಕೊಡುಗೆಯನ್ನು ನೀಡಬೇಕು. ನಾವು ಮಾಡುವ ಕೆಲಸ ದಾಖಲಾಗಬೇಕು, ದಾಖಲಾಗುವಂಥ ಕೆಲಸವನ್ನು ನಾವು ಮಾಡಬೇಕು. ಕೇವಲ ಪತ್ರಿಕೆ ಸುದ್ದಿವಾಹಕಗಳಲ್ಲ, ಮೌಲ್ಯಯುತವಾದ ನಿರ್ಮಿತವಾದಂಥ ಉತ್ತೇಜಕ ಸರಕು ಅದು ದಾಖಲಾತಿ ಕೊಡುಗೆ. ಆದ್ಮೇಲೆ ಈ ಸಂದರ್ಭದಲ್ಲಿ ಕನ್ನಡ ಅಧ್ವರ್ಯ ಪುರುಷರಾಗಿದ್ದ ಡಾಕ್ಟರ್ ಅಮಾನಾಯಕರ ಒಂದು ಮಾತು ನನಗೆ ಬರ್ತದೆ. ಪತ್ರಿಕೆಗಳು ತಪ್ಪು ದಾರಿ ಎಳೆಯುವಂತಿರಬಾರದು, ಅದರಲ್ಲೂ ಲಲಿತ ಕಲಾ ಪತ್ರಿಕೆಗಳು ರಂಗಭೂಮಿ ಸೇರಿದಂತೆ ಅಂಥವ್ರು ಮಾಡಲೇಬಾರದು ಎಂಬ ನಮಗೆ ಸೂಚಿಸಿದರು. ಆದ್ಮೇಲೆ ಒಂದು ಮಾತು, ರಂಗಭೂಮಿಗೆ ಮೀಸಲಿಟ್ಟ ಅನೇಕ ಪತ್ರಿಕೆಗಳು ಇವರೂ ಕೂಡ ನಮ್ಮಲ್ಲಿ ಬರ್ತಾ ಇದ್ದಾವೆ. ನಾಟಕಾಭಿ ಅನುಪಮ ಕೊಡೆ ಆಗಿದೆ, ಅಂದಿನ ಜಯಂತಿ, ಜೀವನ ಶರಣ ಸಾಹಿತ್ಯ, ಜಯ ಕರ್ನಾಟಕ, ಪ್ರಬುದ್ಧ ಕರ್ನಾಟಕ, ಮನ್ವಂತರ, ರಂಗವಲ್ಲಿ, ಚಿತ್ರದೀಪ, ಚಿತ್ರತಾರ, ಕಾಜಾಣ, ಅಭಿಮಾನಿ, ಮಾರ್ದನಿ ಇವು ಕೂಡ ರಂಗಭೂಮಿಯ ಪುಟಗಳು ಮೀಸಲಾಗಿಟ್ಟದ್ದು. ಹಾಗೂ ಇಂದಿನ ಸುಧಾ, ತರಂಗ, ಸಂಕ್ರಮಣ ಹಾಗೂ ಅಂದಿನ ಸುದ್ದಿ ಸಂಗಾತಿ ವಾರಪತ್ರಿಕೆ ಹಾಗೂ ಪ್ರಚಲಿತ ದಿನಪತ್ರಿಕೆಗಳಾದಂಥ ಸಂಯುಕ್ತ ಕರ್ನಾಟಕ, ಕನ್ನಡ ಪ್ರಭ, ನವನಾಡು ಹಾಗೂ ಬೆಳಗಾವಿಯಲ್ಲಿ ಬರೆದಂತಹ ಕನ್ನಡಮ್ಮ, ಲಂಕೇಶ್ ಪತ್ರಿಕೆ, ಅಭಿಮಾನಿ, ಮಾರ್ದನಿ, ಈ ವಾರ, ಅರಗಿಣಿ, ಸ್ಟಾರ್, ವಿಜಯ ಚಿತ್ರ, ರೂಪತಾರ ಹಾಗೂ ಮೈಸೂರಿನ ಪತ್ರಿಕೆ ಆಂದೋಲನ, ಮೈಸೂರು ಮಿತ್ರ, ವಿಜಯ ಹಾಗೂ ವಿಶಾಲ ಪತ್ರಿಕೆ ಅದು ವಿಶಾಲ ಕರ್ನಾಟಕ ಹಾಗೂ ವಿಶ್ವವಾಣಿ, ವಿಜಯವಾಣಿ
ಎಲ್ಲ ವಸದಿಗಂತ ಎಲ್ಲ ಪತ್ರಗಳು ಕೂಡ ರಂಗಭೂಮಿಗೆ ತಮ್ಮದೇ ಆದಂಥ ಕೆಲವು ಪುಟಗಳನ್ನು ತೆಗೆದಿರೋದು ನಾವು ಕಾಣ್ತೇವೆ. ಆದಮೇಲೆ ಕೊನೆಯದಾಗಿ ರಂಗ ನಿಯತಕಾಲಿಕೆಗಳು ಅರ್ಥಾತ್ ಕೆಲವು ಅನಿಯತ ವಿಶೇಷ ರಂಗಪತ್ರಗಳ ಕುರಿತು ನಾನು ಈ ರೀತಿ ಸಮಾಪ್ತಿಗೊಳಿಸಲು ಪ್ರಯತ್ನ ಪಡ್ತೀನಿ. ಸರ್ವಸಾಮಾನ್ಯ ತಾವೆಲ್ಲ ತಿಳಿದಿರೋ ಹಾಗೆ ರಂಗಪತ್ರಿಕೆಗಳದು ಪ್ರಸಾರ ಬಹಳ ಸೀಮಿತವಾದ್ದು. ಕಾರಣ ಅದಕ್ಕೆ ಓದುವರು ಕೂಡ ಸೀಮಿತ ಸಂಖ್ಯೆ, ಅದು ಆರ್ಥಿಕ ಸುಭದ್ರೆಯ ಕೊರತೆ ಇರುತ್ತೆ, ಆಚಾರ ವಿಚಾರ ಪ್ರಚಾರ ವಿಭಿನ್ನವಾಗಿರುತ್ತೆ. ರಂಗಪತ್ರಿಕೆಗಳು ಅನೇಕ ತೊಡಕು ಒಡಕು ಕಳಕಳಿಯನ್ನು ಅದು ಎದುರಿಸಬೇಕಾಗ್ತದೆ. ಕಾಸು ಅದು ನಾನು ಹೇಳಿದ ಹಾಗೆ ಈ ರಂಗಪತ್ರಿಕೆಗಳು ನಿಜವಾಗಿ ಕೂಡ ಖಾಸಗಿ ಪತ್ರಿಕೆಗಳ ಹೊರತು ಖಾಸಗಿಯಾಗಿ ಪತ್ರಿಕೆ ಅಲ್ಲ. ರಂಗಾಸಕ್ತರ ಧ್ವನಿ ಪ್ರತಿಧ್ವನಿ ಮಾರ್ದನಿ ಅಲ್ಲಿ ಜ್ವಲಿಸಬೇಕು. ಅವುಗಳು ಬೀರುವ ಪ್ರಭಾವ ಉಂಟು ಮಾಡುವ ಪರಿಣಾಮ ನಿಜವಾಗಲೂ ಅಗಾಧ ಪ್ರಗಾಧ. ರಂಗಭೂಮಿ ಹೆಗಲೆಣೆಯಾಗಿ ಮನ್ನಣೆಗಾಗಿ ರಂಗಪತ್ರಿಕೆಗಳು ದುಡಿಯಬೇಕು. ಪ್ರಾರಂಭದಲ್ಲಿ ಹೇಳಿದಾಗೆ ರಂಗಪತ್ರಿಕೆಗಳ ಒಂದು ಜೀವನ ಪದ್ಧತಿ ಅಥವಾ ಜೀವನ ಅವಧಿ ಅಲ್ಪಾಯು ಇರ್ಬೋದು, ಆದರೆ ಅದು ಬೀರುವಂತಹ ಪ್ರಭಾವ ಮಾತ್ರ ದೀರ್ಘಾಯು. ಅದು ನಮ್ಮ ನಿಮ್ಮೆಲ್ಲರ ಪ್ರಾಂಜಲ ರಂಗಕರ್ಮಿಗಳ ಹಂಬಲ. ಒಂದು ಇತಿಹಾಸ ನಿರ್ಮಾಣ ಆಗಬೇಕು. ಈ ಮಾತು ಸತ್ಯ ಸ ಸತ್ಯ ನಿತ್ಯ ಸ ನಿತ್ಯ. ಪತ್ರಿಕೆಗಳು ರಂಗಪತ್ರಿಕೆಗಳು ಚರ್ಚೆ ಜಾಗೃತಿ ಒಂದು ರಂಗಮೂವಿಯ ಯಾವುದೇ ಸಮಸ್ಯೆಗೆ ಪರಿಹಾರವನ್ನು ಆಗುವ ಯೋಚನೆ ಯೋಜನೆ ನಮಗೆ ರೂಢಿಸ್ಕೊಡ್ಬೇಕು. ರಂಗಭೂಮಿ ಎತ್ತರ ಬಿತ್ತರ ನಮ್ಗೆ ತಿಳಿಸ್ಕೊಡ್ಬೇಕು. ಅದು ನಾನು ಈಗ ಹೇಳಿದಾಗ ಯಾವುದೇ ಪದ ಒಂದು ಮಾಸಪತ್ರಿಕೆ ಅಂತ ತೆಗೆದುಕೊಂಡ್ರೆ ಆ ಮಾಸಪತ್ರಿಕೆ ಹೊರತು ಅದು ಮಾಸದ ಪತ್ರಿಕೆ ಅಲ್ಲ. ಸರ್ಕಾರ ಸಾರ್ವಜನಿಕರ ಬೆಂಬಲ ಹಾಗೂ ಒಂದು ನೋಡಿ ಯಾವುದೇ ಪತ್ರಿಕೆ ನಡೆಸಿದ್ರು ಕೂಡ ಟೀಕಾಚಾರ ಇದ್ದೇ ಇರ್ತಾರೆ. ಒಂದು ಪತ್ರಿಕೆಯಿಂದ ಉಗಮದಿಂದ ಹಿಡಿದು ಅದು ಸವೆಸುವ ಸುಗಮ ದಾರಿಯವರಿಗೆ ಮಾಸಪತ್ರಿಕೆ ಜನಮಾನಸ ಪತ್ರಿಕೆ ಆಗಬೇಕು. ಕೊಂಡು ಓದುವ ಚಂದಾದಾರನೇ ರಂಗಪತ್ರಿಕೆಗಳ ಆಧಾರ. ಅದು ವ್ಯವಸಾಯ ವರ್ಗ ಕೈಗಾರಿಕೆಯ ಪ್ರಾರಂಭ ಹೇಳಿದಾಗೆ ವ್ಯಕ್ತಿಯ ಪ್ರಗತಿ ಪರಿಸರದ ಉನ್ನತಿ ಕ್ಷೇತ್ರದ ವ್ಯಾಪ್ತಿ ವೃದ್ಧಿಯಾಗಬೇಕು. ಸಹಜ ಪತ್ರಿಕೆಗಳು ಬಹಳ ಕಾಲ ಉಳಿಯುತ್ತವೆ. ಸಾಮೂಹಿಕ ರಂಗಪತ್ರಿಕೆ ಒಂದು ಸಾಮೂಹಿಕ ಕ್ರಿಯೆ ಪ್ರಕ್ರಿಯೆ ಚಿಂತನಾಶೀಲತೆ ವಿಶಾಲತೆಯ ಅರವನ್ನು ಅದು ದಾಖಲಿಸಬೇಕು. ಆದ್ಮೇಲೆ ಇದು ರಂಗಪತ್ರಿಕೆಗಳು ನಿರ್ವಹಿಸಬೇಕಾದಂಥ ಕರ್ತವ್ಯಗಳು. ಹಾಗೂ ಇಲ್ಲಿಯವರೆಗೂ ರಂಗಪತ್ರಿಕೆ ನಡೆದ ಬಂದ ದಾರಿಯನ್ನು ನಾನು ಕೆಲವು ವೇಳೆ ಸ್ಥೂಲವಾಗಿಯೂ ಮತ್ತೆ ಕೆಲವಿಗೆ ಸೂಕ್ಷ್ಮವಾಗಿ ಅವಲೋಕಿಸಿದೆ. ಇಷ್ಟು ಮಾತ್ರ ತಾವು ಕೇಳ ತಮ್ಮೆಲ್ಲರೂ ಕೂಡ ನನ್ನ ಅನಂತಾನ ಧನ್ಯವಾದಗಳು. ನಮಸ್ಕಾರ.